Frislo. 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 ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸಲು ಪ್ರೀಸಲು ಪ್ರೀಸಲು. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ಲಾರ್ಡ್, ಪ್ರೀಸ್ ಲಾರ್ಡ್, ಪ್ರೀಸ್ ಲಾರ್ಡ್. ಪ್ರಿಯರೇ, ಈ ಸುಂದರವಾದ ಕ್ಷಣದಲ್ಲಿ, ಈ ಸುಂದರವಾದ ಸಮಯದಲ್ಲಿ ನಾವು ಸ್ವರ್ಗೀಯ ಮನ್ನ ಶುಶ್ರೂಷೆಯಲ್ಲಿ ಒಂದಾಗಿದ್ದೇವೆ. ಈ ಸ್ವರ್ಗೀಯ ಮನ್ನ ಶುಶ್ರೂಷೆ ನಮ್ಮನ್ನು ಆಧ್ಯಾತ್ಮಿಕವಾಗಿ ಮುನ್ನಡೆಸುವಂಥದ್ದು. ನಾವು ಈ ಸ್ವರ್ಗೀಯ ಯಾತ್ರೆಯ ಸ್ವರ್ಗೀಯ ಮನ ಶುಶ್ರೂಷದಲ್ಲಿ ನಾವು ದೇವರ ಮಕ್ಕಳಾಗಿ ದೇವರ ವಾಕ್ಯವನ್ನು ಧ್ಯಾನಿಸಲು ನಾವು ನೆರೆದಿದ್ದೇವೆ. ಪ್ರಿಯರೇ, ನಾವು ಪ್ರಕಟಣಾ ಗ್ರಂಥದ ಕೊನೆಯ ಪುಸ್ತಕವನ್ನ, ಹೊಸ ಒಡಂಬಡಿಕೆಯ ಕೊನೆಯ ಸುರುಳಿಯನ್ನ ನಾವು ಧ್ಯಾನಿಸುತ್ತಾ ಇದ್ದೇವೆ. ಈ ದಿನ ನಾವು ಎರಡನೆಯ ಹಂತವಾಗಿ ನಾವು ಪ್ರಕಟಣಾ ಗ್ರಂಥವನ್ನ ಧ್ಯಾನಿಸಲಿದ್ದೇವೆ. ಈ ಧ್ಯಾನಿಸಲು ನಮಗೆ ಪವಿತ್ರಾತ್ಮರ ನೆರವು ಮುಖ್ಯ. ಪವಿತ್ರಾತ್ಮರ ಪ್ರೇರಣೆ, ಪವಿತ್ರಾತ್ಮರ ನೆರವಿಲ್ಲದೆ ಈ ಪ್ರಕಟಣಾ ಗ್ರಂಥವನ್ನು ವಿವರಿಸಲು ಅಸಾಧ್ಯ ಎಂಬ ಸತ್ಯ ನಮ್ಮೆಲ್ಲರಿಗೂ ತಿಳಿದಿದೆ. ಸ್ವಲ್ಪ ತಡವಾಯಿತು. ತಡವಾದ ಕಾರಣ ಕೆಲವರು ಇವತ್ತು ಸೆಷನ್ ಇಲ್ಲ ಎಂಬುವಂಥ ತಿಳುವಳಿಕೆಯಲ್ಲಿರಬಹುದು. ಸೊ ದಯವಿಟ್ಟು ನಿಮ್ಮೆಲ್ಲ ಫೇಸ್ಬುಕ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಲಿಂಕ್ಗಳನ್ನು. ಪ್ರತಿಯೊಬ್ಬರನ್ನ ನಾವು ಆಹ್ವಾನಿಸುವ. ಪ್ರಿಯರೇ, ನಾವು ನಿನ್ನೆಯ ದಿನದಲ್ಲಿ ಮೊದಲನೆಯ ಅಧ್ಯಾಯದಲ್ಲಿ ನಾಲ್ಕನೆಯ ವಾಕ್ಯದಿಂದ ಎಂಟನೆಯ ವಾಕ್ಯದವರೆಗೂ ನಾವು ಧ್ಯಾನಿಸಿದೆವು. ಈ ಏಳು ಸಪ್ತ ಆತ್ಮಗಳನ್ನ ಕುರಿತು, ಪವಿತ್ರ ಆತ್ಮರನ್ನ ಕುರಿತು, ದೇವರ ಆತ್ಮವನ್ನ ಕುರಿತು ನಾವು ನಿನ್ನೆ ಚಿಂತಿಸಿದೆವು. ಪ್ರಿಯರೇ, ಅದೇ ರೀತಿ ಇವತ್ತು ನಾವು ಧ್ಯಾನಿಸುತ್ತೇವೆ ಪ್ರಕಟಣಾ ಗ್ರಂಥದಲ್ಲಿ ಒಂಬತ್ತನೆಯ ವಾಕ್ಯದಿಂದ ನಾವು ಧ್ಯಾನಿಸುತ್ತೇವೆ. ಈ ಒಂಬತ್ತನೆಯ ವಾಕ್ಯದಲ್ಲಿ ನಾವು ನೋಡುವಾಗ, ಯಾರೆಲ್ಲ ದೇವರ ಸಾಮ್ರಾಜ್ಯಕ್ಕೆ ಸೇರುವವರಾಗಿರುತ್ತಾರೋ, ದೇವರ ಸಾಮ್ರಾಜ್ಯದಲ್ಲಿ ಸೇರುವ ಪ್ರತಿಯೊಬ್ಬರೂ ಸಹ ಅವರಿಗೆ ಬಂದೊದಗುವಂತಹ ಕಷ್ಟ ಸಂಕಷ್ಟಗಳನ್ನ ಎಷ್ಟರ ಮಟ್ಟಿಗೆ ತಾಳ್ಮೆಯಿಂದ ಸಹಿಸಿಕೊಳ್ಳಬೇಕು ಎಂಬುದನ್ನ ಪ್ರಕಟಣಾ ಗ್ರಂಥದಲ್ಲಿ ಒಂದನೆಯ ಅಧ್ಯಾಯದಲ್ಲಿ ಒಂಬತ್ತನೆಯ ವಾಕ್ಯದಲ್ಲಿ ನಾವು ಧ್ಯಾನಿಸುತ್ತೇವೆ. ಇಲ್ಲಿ ಯೌವನರು ಹೇಳುತ್ತಾರೆ, ಒಬ್ಬ ವ್ಯಕ್ತಿ, ಒಬ್ಬ ವಿಶ್ವಾಸಿ, ಯಾರೆಲ್ಲ ಕ್ರಿಸ್ತ ಯೇಸುವಿನಲ್ಲಿ ದೇವರ ಸಾಮ್ರಾಜ್ಯವನ್ನ ಸೇರಲು ತವಕ ಪಡುತ್ತಾನೋ, ಯಾರೆಲ್ಲ ದೇವರ ಸಾಮ್ರಾಜ್ಯಕ್ಕಾಗಿ ಹಾತೊರೆಯುತ್ತಾನೋ, ಯಾರೆಲ್ಲ ದೇವರ ಸಾಮ್ರಾಜ್ಯಕ್ಕಾಗಿ ದಾಹಗೊಳ್ಳುತ್ತಾನೋ, ಅವರೆಲ್ಲರೂ ಅವರಿಗೆ ಬಂದೊದಗುವ ಕಷ್ಟ ಸಂಕಷ್ಟಗಳನ್ನ ತಾಳ್ಮೆಯಿಂದ ಸಹಿಸಿಕೊಳ್ಳಬೇಕು ಎಂಬುವ ಸತ್ಯವನ್ನ ಪ್ರಕಟಿಸ್ತಾರೆ. ಅಂದರೆ ಒಬ್ಬನು ದೇವರ ಸಾಮ್ರಾಜ್ಯವನ್ನು ಸೇರುವುದು ಎಂಬುದಾದ್ರೆ ಅಷ್ಟು ಸುಲಭ ಅಲ್ಲ. ಇದಕ್ಕಾಗಿಯೇ ನಾವು ಮತ್ತಾಯನು ಬರೆದ ಶುಭ ಸಂದೇಶದಲ್ಲಿ ಯೇಸುಸ್ವಾಮಿ ಐದನೆಯ ಅಧ್ಯಾಯದಲ್ಲಿ ಪರ್ವತ ಪ್ರಸಂಗವನ್ನು ಹೇಳುವಾಗ ಕೊನೆಯ ವಾಕ್ಯದಲ್ಲಿ ಹೇಳುತ್ತಾರೆ,
ಎಷ್ಟರ ಮಟ್ಟಿಗೆ ಕಷ್ಟ ಸಂಕಷ್ಟಗಳು ಬಂದವು ಎಂಬುದನ್ನು ಯಾವ ರೀತಿ ಸಹಿಸಿಕೊಂಡಿರಿ ಎಂಬುದಾಗಿ ನಿಮ್ಮ ಪೂರ್ವ ಪ್ರವಾದಿಗಳನ್ನ ನೀವು ಧ್ಯಾನಿಸಿ ನೋಡಿ, ಅವರ ಬಗ್ಗೆ ಚಿಂತನೆ ಮಾಡಿ ನೋಡಿ. ಹಾಗೆಯೇ ನೋಡಿ, ಪ್ರೇಷಿತರನ್ನ ನಾವು ನೋಡ್ತೇವೆ. ಯೇಸುಸ್ವಾಮಿಯ 12 ಜನ ಪ್ರೇಷಿತರಲ್ಲದೆ ಸಂದ ಪೌಲರನ್ನ, ಹಾಗೂ ಇನ್ನು ಹಲವಾರು ಜನರನ್ನ, ಕಣ್ಣಿಗೆ ಕಾಣುವಂತ ಪ್ರೇಷಿತರನ್ನ, ರಕ್ತ ಸಾಕ್ಷಿಗಳಾದಂತಹ ದೇವರ ಆಯ್ಕೆ ಮಾಡಿಕೊಂಡಂತಹ ಅವರನ್ನ ನಾವು ನೋಡ್ತೇವೆ. ಈ ರಕ್ತ ಸಾಕ್ಷಿಗಳು ಎಂದು ಹೇಳುವಾಗಲೂ ಕಾರಣ ಇಷ್ಟೇ, ಒಂದು ರಕ್ತ ಸಾಕ್ಷಿ ಯೇಸು ಕ್ರಿಸ್ತನಿಗಾಗಿ ಜೀವಿಸುವಂಥದ್ದು. ಕೆಲವು ರಕ್ತ ಸಾಕ್ಷಿಗಳನ್ನು ನೋಡುತ್ತೇವೆ, ಒಂದು ವ್ಯಕ್ತಿಗಾಗಿ ಮಾತ್ರ ರಕ್ತ ಸಾಕ್ಷಿ ಆಗುವಂಥದ್ದು. ಒಂದು ವ್ಯಕ್ತಿ ಕೊಲೆ ಮಾಡುವಾಗ ಆ ಕೊಲೆ ಮಾಡಿದ ವ್ಯಕ್ತಿಯನ್ನು ಕ್ಷಮಿಸಿದ್ದಕ್ಕಾಗಿ, ಕುಟುಂಬದವರು ಕ್ಷಮಿಸಿದ್ದಕ್ಕಾಗಿ ರಕ್ತ ಸಾಕ್ಷಿಗಳು ಎಂದು ಹೇಳುವುದನ್ನು ನಾವು ನೋಡ್ತೇವೆ. ಪ್ರಿಯರೇ, ರಕ್ತ ಸಾಕ್ಷಿ ಎಂದು ಹೇಳಿದರೆ ನಾವು ಸಂತ ಥೋಮಾಸರನ್ನ ಚಿಂತಿಸಬಹುದು, 12 ಜನ ಪ್ರೇಷಿತರನ್ನ ನಾವು ಚಿಂತಿಸಬಹುದು. ಅಂದರೆ ಯೇಸುವಿಗಾಗಿಯೇ ಜೀವಿಸಿ ನ್ಯಾಯದ ನಿಮಿತ್ತವಾಗಿ, ನೀತಿಯ ನಿಮಿತ್ತವಾಗಿ, ವಿಶ್ವಾಸದ ನಿಮಿತ್ತವಾಗಿ, ಶುಭ ಸಂದೇಶವನ್ನು ಸಾರುವುದರ ನಿಮಿತ್ತವಾಗಿ, ಒಳಿತನ್ನು ಮಾಡುವುದರ ನಿಮಿತ್ತವಾಗಿ ಸಾಕಷ್ಟು ವಿಧದ ಹೋರಾಟಗಳು, ನೋವುಗಳು, ಗಾಯಗಳು, ನಿಂದನೆಗಳು, ಅವಮಾನಗಳು, ಅವಹೇಳನೆಗಳು ಇವೆಲ್ಲವನ್ನ ಸಹಿಸುತ್ತ, ಇವೆಲ್ಲವನ್ನ ಜಯಿಸುತ್ತ, ಬೆಟ್ಟದಂತಹ ಸಮಸ್ಯೆಗಳು ಬಂದರೂ ಸಹ ಆ ಎಲ್ಲ ಸಮಸ್ಯೆಗಳನ್ನು ಹಿಂತಿರುಗಿ ನೋಡದೆ ನಾನು ಕ್ರಿಸ್ತನಿಗಾಗಿಯೇ ಜೀವಿಸಬೇಕು, ನಾನು ಕ್ರಿಸ್ತನಿಗಾಗಿಯೇ ನಾನು ಸಾಯಬೇಕು, ನಾನು ಕ್ರಿಸ್ತನೊಂದಿಗೆ ಇರಬೇಕು, ನಾನು ದೈವ ಸಾಮ್ರಾಜ್ಯದಲ್ಲಿ ಒಂದಾಗಬೇಕು ಎಂಬ ಭರವಸೆಯಿಂದ ತನ್ನ ಜೀವವನ್ನ ಪಣ ತೊಡುವವನು, ತನ್ನ ಜೀವವನ್ನ ಪ್ರಭುವಿಗೆ ಮುಡಿಪಾಗಿಡುವವನು ನಿಜವಾದ ರಕ್ತ ಸಾಕ್ಷಿ. ಒಬ್ಬರು ಕೊಲ್ಲಲು ಬರುವಾಗ ನನ್ನನ್ನು ಕೊಲ್ಲಲಿ ಯೇಸುವಿಗೆ ರಕ್ತ ಸಾಕ್ಷಿ ಆಗುತ್ತೇನೆ ಎಂದು ಹೇಳಿ ಬೊಬ್ಬೆ ಹಾಕಿ ಸತ್ತರೆ ಅವನ ರಕ್ತ ಸಾಕ್ಷಿ ಅಲ್ಲ, ಅವನು ತನ್ನನ್ನು ಸಾರುವಂತ ಸಾಕ್ಷಿ, ಸ್ವತಃ ಅವನು ತನ್ನನ್ನು ಸಾರುವಂತಹ ಸಾಕ್ಷಿ. ನೋಡಿ, ನಾವು ಎಷ್ಟೋ ಜನ ಫೇಸ್ಬುಕ್ ಅಲ್ಲೆಲ್ಲ ನೋಡ್ತೇವೆ, ನಾನು ರಕ್ತ ಸಾಕ್ಷಿ, ನಾನು ಪ್ರೀಚರ್, ನಾನು ಇಂಟರ್ನ್ಯಾಷನಲ್ ಪ್ರೀಚರ್, ನನ್ನ ಹೊಡಿತಾ ಇದ್ದಾರೆ, ಹೊಡಿಲಿ, ನಾನು ಯೇಸುವಿಗಾಗಿ ಸಾಯ್ತೇನೆ, ಈ ರಕ್ತ ಯೇಸುವಿಗಾಗಿ, ಏನೇನೋ ಡ್ರಾಮಾ ಮಾಡ್ತಾರೆ, ವಿಡಿಯೋ ಇಟ್ಕೊಂಡು ಡ್ರಾಮಾ ಮಾಡಿ, ಇದೆಲ್ಲ ರಕ್ತ ಸಾಕ್ಷಿಗಳಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ರಕ್ತ ಸಾಕ್ಷಿ ಅಂದರೆ ಅವನು ಓಡ್ತಾ ಇರ್ತಾನೆ, ಈ ಊರನ್ನ ಬಿಟ್ಟು ಇನ್ನೊಂದು ಊರಿಗೆ, ಇನ್ನೊಂದು ಊರನ್ನ ಬಿಟ್ಟು ಇನ್ನೊಂದು ಊರಿಗೆ, ಒಡೆದರು, ಬಡೆದರು, ನಿರಾಕರಿಸಿದರು, ನಿಂದಿಸಿದರು, ಬೆತ್ತಲೆ ಮಾಡಿದರು, ಏನೇ ಮಾಡಿದರು, ಅವನು ಓಡಿ ಓಡಿ ತಪ್ಪಿಸಿ ಓಡಿ ಓಡಿ ಶುಭ ಸಂದೇಶವನ್ನು ಸಾರಿ 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 ಕೊನೆಗೆ ತನ್ನ ಜೀವವನ್ನ, ಅವನು ಪ್ರಾಣವನ್ನ ಕೊಡುತ್ತಾನೆ. ಇದೇ ಸಂತ ಥೋಮಾಸರ ಜೀವನವಾಗಿತ್ತು. ನೀವು ಚೆನ್ನೈಯಲ್ಲಿ ನೋಡುವುದಾದರೆ ಅವರ ಈ ಎಲ್ಲ ನಿದರ್ಶನಗಳು, ಅವರ ರಕ್ತಪಾತಗಳು ಎಲ್ಲವನ್ನ ನಾವು ಧ್ಯಾನಿಸಬಹುದು. ಪ್ರಿಯದರಿಂದ ಯೇಸುಸ್ವಾಮಿ ಹೇಳ್ತಾರೆ, ನಾನು ನಿಮ್ಮನ್ನು ಚೇಳುಗಳ ಮಧ್ಯೆ ಬಿಡುತ್ತೇನೆ, ನಾನು ನಿಮ್ಮನ್ನು ವಿಷ ಸರ್ಪಗಳ ಮಧ್ಯೆ ಬಿಡುತ್ತೇನೆ, ನಿಮ್ಮನ್ನು ತೋಳಗಳ ಮಧ್ಯೆ ನಾನು ಕಳುಹಿಸುತ್ತೇನೆ, ನಿನ್ನನ್ನು ಬಲಿ ಕೊಡುವವನು ದೇವಾಲಯದಲ್ಲೇ ನಿನ್ನನ್ನು ಬಲಿ ಕೊಡುತ್ತೇನೆ ಎಂದು ವಿಚಾರಿಸುತ್ತಾನೆ. ನಿನ್ನ ಮೇಲೆ ಅಸೂಯೆಗೊಂಡು, ನಿನ್ನ ಮೇಲೆ ಆಕ್ರೋಶಗೊಂಡಂತಹ ಅವನು, ಇವನನ್ನು ದೇವಾಲಯದಲ್ಲಿ ಬಲಿ ಕೊಡೋಣ, ಇವನನ್ನು ದೇವರಿಗೆ ಬಲಿ ಕೊಡೋಣ ಎಂದು ಹೇಳುತ್ತಾರೆ, ನಿಮ್ಮನ್ನು ಬಹಿಷ್ಕರಿಸುತ್ತಾರೆ, ನಿಮ್ಮನ್ನು ತಿರಸ್ಕರಿಸುತ್ತಾರೆ, ಆಗ ನೀವು ಕಳವಳಗೊಳ್ಳಬೇಡಿ, ಪೂರ್ವ ಪ್ರವಾದಿಗಳನ್ನು ನೆನಪಿಗೆ ತಂದುಕೊಳ್ಳಿರಿ, ಯೇಸುಸ್ವಾಮಿ ಹೇಳುತ್ತಾರೆ. ಪ್ರಿಯರೇ, ನನ್ನ ಜೀವನದ ಅನುಭವವನ್ನು ನಾನು ತೆಗೆದುಕೊಂಡು ನಾನು ಯೋಚಿಸುವುದಾದ್ರೆ ಕೆಲಸ ನನಗೆ ತುಂಬಾ ಭಯವಾಗ್ತದೆ. ಎಷ್ಟರ ಮಟ್ಟಿಗೆ ಒಬ್ಬ ಸರ್ವಸಾಧಾರಣ ಮನುಷ್ಯನಾಗಿರುವ ನನ್ನ ಮುಂದೆ ಬಂದೊದಗಿದಂತ ಕಷ್ಟ ಸಂಕಷ್ಟಗಳು, ಪ್ರಿಯರೇ, ತಿನ್ನೋದು ಉಣ್ಣೋದು ಬಿಡಿ ಬೇರೆ, ಆದರೆ ಪ್ರಭುವಿಗಾಗಿ ಜೀವಿಸುವಾಗ ಅದರಿಂದ ನಮ್ಮ ಮುಂದೆ ಬರುವಂತ ಸಮಸ್ಯೆ, ಹೋರಾಟ, ನಿಂದನೆ, ಅವಮಾನ, ಅವಹೇಳನ, ತಿರಸ್ಕಾರ, ಬಹಿಷ್ಕಾರ, ಅಪದೂರುಗಳು, ಇಲ್ಲಸಲ್ಲದವುಗಳು,
ಏಳು ತೀರದ ಪ್ರಿಯರೇ ಆಗೋದಿಲ್ಲ. ಬೆಟ್ಟವನ್ನು ಬೇಕಾದರೆ ನಾವು ಎತ್ತಿ ಬಿಡಬಹುದು, ಸುಲಭ. ಆದರೆ ಒಂದು ವಿಶ್ವಾಸಭರಿತ ಜೀವನವಿದೆಯಲ್ಲ, ಅದು ತುಂಬ ಕಷ್ಟ. ನೀವು ಶುಭ ಸಂದೇಶ ನಾವು ಶುಭ ಸಂದೇಶವನ್ನು ಸಾರುವುದನ್ನು ತಪ್ಪಿಸಲು ಎಷ್ಟರ ಮಟ್ಟಿಗೆ ಪ್ರಾಪಂಚಿಕವಾಗಿ ನಮಗೆ ಹೋರಾಟ ಬರುತ್ತದೆ ಎಂಬುದಾದರೆ, ನಿನ್ನ ಗಂಡನಾಗಬಹುದು, ನಿನ್ನ ಹೆಂಡತಿಯಿಂದ, ನಿನ್ನ ಮಕ್ಕಳಿಂದ, ಎತ್ತವರಿಂದ, ವಿಚಾರಣೆಯಿಂದ, ಸಮೂಹದಿಂದ, ಪ್ರತಿಯೊಬ್ಬರಲ್ಲಿ ನೀನು ತಿರಸ್ಕೃತನಾಗಬೇಕು. ಪ್ರತಿಯೊಬ್ಬರ ಮುಂದೆ ನೀನು ತಿರಸ್ಕೃತನಾಗಬೇಕು. ನಿನ್ನ ಜೊತೆಯಲ್ಲಿರುವವರು ನಿನ್ನನ್ನು ಕಲ್ಲು ತೆಗೆದುಕೊಂಡು ಹೊಡೆಯಬೇಕು, ಅಂದರೆ ನಿನ್ನನ್ನು ಅವಹೇಳನ ನಿಂದನೆಗೆ ಒಳಪಡಿಸುತ್ತಾರೆ. ಇದುವೇ ಸತ್ಯ. ದೇವರ ಸಾಮ್ರಾಜ್ಯಕ್ಕೆ ಸೇರುವವರಿಗೆ ಬಂದೊದಗುವ ಕಷ್ಟ ಸಂಕಷ್ಟಗಳನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವುದರಲ್ಲಿ ನಿಮ್ಮ ಪಾಲುಗಾರ. ದೇವರ ವಾಕ್ಯವನ್ನು ಸಾರಿದುದರಿಂದಲೇ, ಕ್ರಿಸ್ತ ಯೇಸುವಿಗೆ ಸಾಕ್ಷಿ ನೀಡುವುದರಿಂದಲೂ ನಾನು ಇದ್ದೇನೆ. ಪತ್ಮೋಸ್ ದ್ವೀಪ ನಿವಾಸವನ್ನು ಅನುಭವಿಸಬೇಕಾಯಿತು. ಅಂದರೆ ತನ್ನ ಅನುಭವವನ್ನ ಸಂತ ಯೌವಾನರು ಪ್ರಕಟಿಸ್ತಾ ಇದ್ದಾರೆ. ನಾನು ಇವನ್ನೆಲ್ಲ ಅನುಭವಿಸುವುದಕ್ಕಾಗಿ, ದೇವರ ಸಾಮ್ರಾಜ್ಯನು ಸೇರಿದ್ರ ನಿಮಿತ್ತವಾಗಿ ನನ್ನ ಮುಂದೆ ಬಂದಂತಹ ಕಷ್ಟ ಸಂಕಷ್ಟಗಳು, ಅಯ್ಯೋ ಹೇಳುತ್ತಿರೋದು ಇಷ್ಟರ ಮಟ್ಟಿಗೆ ನಾನು ಕಷ್ಟ ನಷ್ಟಗಳನ್ನ, ನೋವುಗಳನ್ನ, ನಾನು ವೇದನೆಯನ್ನ ಅನುಭವಿಸಿದ್ದೇನೆ ಎಂಬುದಾಗಿ ಸಂತ ಯೌವಾನರು ತಮ್ಮ ಅನುಭವವನ್ನು ಪ್ರಕಟಿಸ್ತಾರೆ. ಅಂದರೆ ಈ ದಿವ್ಯ ದರ್ಶನವನ್ನು ಕಾಣಲು ಸಹ ಪ್ರಿಯರೇ ಇಲ್ಲಿ ಕಾರಣ, ಈ ಯೌವಾನರು ತಮ್ಮ ಜೀವನದಲ್ಲಿ ಪ್ರಭು ಯೇಸು ಕ್ರಿಸ್ತರಿಗಾಗಿ ಅನುಭವಿಸಿದಂತಹ ಯಾತನೆಗಳು, ಕಷ್ಟ ಸಂಕಷ್ಟಗಳು. ಪ್ರಿಸ್ಸಲೋ ಹೀಗಿರ್ಬೇಕಾದ್ರೆ ಸಂತ ಯೌವಾನರು ಹೇಳ್ತಾರೆ, ಒಂದು ದಿನ ನಾನು ದೇವರ ಆತ್ಮವಶನಾದೆ, ಪ್ರಭುವಿನಿಂದ ದೇವರ ಆತ್ಮವಶನಾದೆ. ನೋಡಿ, ಈಗಿರ್ಬೇಕ ಒಂದು ದಿನ ಇವ್ರು ಹೀಗೆ ಇರ್ಬೇಕಾದ್ರೆ ಒಂದು ದಿನ ನಾವು ಸುಮ್ಮನೆ ಕುತ್ಕೊಂಡಿರ್ತೀವಲ್ಲ, ಹಾಗೆ ಅವರು ಸುಮ್ಮನೆ ಇರ್ಬೇಕಾದ್ರೆ ಒಂದು ದಿನ ಇದ್ದಕ್ಕಿದ್ದಾಗೆ ದೇವರ ಆತ್ಮವಶನಾದರು. ಅಂದರೆ ದೇವರ ಆತ್ಮ ಅವರನ್ನು ಆವರಿಸಿಕೊಂಡಿತು. ಯೌವಾನರನ್ನ ದೇವರ ಆತ್ಮ ಆವರಿಸಿಕೊಂಡಿತು. ಈಸ್ ಎ ಫುಲ್ ಪ್ರೆಸೆನ್ಸ್, ದೇವರ ಪ್ರಸನ್ನತೆಯಲ್ಲಿ ತುಂಬಿಕೊಂಡರು. ನಿಮಗೂ ಸಹ ಕೆಲವು ಸಾರಿ, ನಮಗೂ ಸಹ ಕೆಲವು ಸಾರಿ ಅನುಭವಗಳಾಗ್ತದೆ. ದೇವರ ಆತ್ಮದ ಅನುಭವ, ದೇವರ ಆತ್ಮದ ಅನುಭವ. ಕೆಲವು ಕನಸುಗಳನ್ನು ನಾವು ನೋಡ್ತೇವೆ, ವಿಸ್ಮಯಕಾರಿಯಾದ ಕನಸುಗಳು. ಮಲಗುವಾಗ ಆಗ್ಬೋದು ಅಥವಾ ಕುತ್ಕೊಂಡಿರ್ಬೇಕಾದ್ರೆ ಆಗ್ಬೋದು, ಯಾವಾಗ ಬರ್ತದೆ ನಮಗೆ ಗೊತ್ತಿಲ್ಲ. ಪ್ರಿಯರೇ, ಈ ದೇವರಾತ್ಮ ವಶವಾಗುವಾಗ ನಾವು ಸ್ಥಳವನ್ನು ಮರೆತು ಬಿಡ್ತೇವೆ. ನಾವಿರುವಂತಹ ಸ್ಥಳವನ್ನ, ಪರಿಸರವನ್ನ, ಎಲ್ಲವನ್ನ ಮರೆತು ಬಿಡ್ತೇವೆ. ನಮ್ಮಲ್ಲಿ ಆದಂತಹ ಅನುಭವ ಒಂದು ಕನಸಾಗಿ ನಮಗೆ ಏನು ಸಂಭವಿಸಿತು, ಏನಾಯಿತು ಎಂಬುದು ನಮಗೆ ಅರಿವಾಗುವುದಿಲ್ಲ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ಜೀವಂತ ದೇವರ ಮಕ್ಕಳಾಗಿರುವಂತಹ ನಾವು, ಜೀವಂತ ದೇವರ ಮಕ್ಕಳಾಗಿರುವ ನಾವು ನಮ್ಮ ಜೀವನದಲ್ಲಿಯೂ ದೇವರ ಆತ್ಮ ವಶದಿಂದ ಜೀವಿಸಲಿಕ್ಕೆ ಸಾಧ್ಯ, ಆ ಅನುಭವವನ್ನು ಅನುಭವಿಸಲಿಕ್ಕೆ ಸಾಧ್ಯ. ಕಾರಣ ಯಾವುದಕ್ಕಾಗಿ ಹೇಳ್ತಾ ಇದ್ದೇನೆ ಅಂದರೆ, ನನ್ನ ಸ್ವಂತ ಅನುಭವದಲ್ಲಿಯೂ ನಾನು ದೇವರ ಆತ್ಮ ವಶವಾಗಿದ್ದೇನೆ. ಕೆಲವು ಎಷ್ಟೋ ವಿಷನ್ಗಳನ್ನು ದೇವರ ಆತ್ಮ ವಶದಿಂದ ನಾನು ಅನುಭವಿಸಿದ್ದೇನೆ. ಹೀಗಿದು ನನಗೆ ಸೀಮಿತವಾದದ್ದು ಮಾತ್ರವಲ್ಲ, ಪ್ರತಿಯೊಬ್ಬರಿಗೂ ದೇವರ ಆತ್ಮ ವಶದಿಂದ ತುಂಬಿಕೊಳ್ಳಲು ಸಾಧ್ಯ. ಪ್ರತಿಯೊಬ್ಬರಿಗೂ ಈ ದೇವರ ಆತ್ಮ ವಶದ ಅನುಭವಗಳು ಇದೆ. ದೇವರು ತಾರತಮ್ಯ ಮಾಡುವವರಲ್ಲ, ಯವಾನರಿಗೆ ಮಾತ್ರ ಕೊಟ್ಟರು ಎಂಬುದಾಗಿಲ್ಲ, ನಮಗೂ ಸಹ ಎಷ್ಟೋ ಜನರಿಗೆ ಕೆಲವು ಸ್ವರ್ಗದ ಸಂಕೇತಗಳ ಅನುಭವ, ಕೆಲವು ತುಂಬಾ ವಿಚಿತ್ರ ವಿಸ್ಮಯವಾದಂತಹ ಅನುಭವಗಳನ್ನ ನಾವು ಕಾಣ್ತೇವೆ. ಪ್ರಿಯರೇ, ನಾವು ದೇವರ ಆತ್ಮವಶ ಅಂದರೆ, ನಾನು ದೇವರ ಆತ್ಮ ವಶವಾಗಬೇಕಾದರೆ ನಾನು ದೇವರಿಗೆ ಸೇರಿದವನಾಗಿ ನಾನು ಜೀವಿಸಬೇಕು.
ದೇವರಿಗೆ ನಾನು ದೇವರ ಮುಂದೆ ನನ್ನ ಪ್ರಾಮಾಣಿಕತೆ ಮೆಚ್ಚುಗೆ ಆಗುವಾಗ ನಾವು ದೇವರ ದೇವರ ಆತ್ಮ ವಶವಾಗುತ್ತೇವೆ. ದೇವರ ಆತ್ಮ ವಶವಾದಾಗ ನಾವು ನಮ್ಮನ್ನು ಮರೆಯುತ್ತೇವೆ. ಏನು ಸಂಭವಿಸುತ್ತದೆ ಎಂಬುದು ನಮಗೆ ಗೊತ್ತಾಗುವುದಿಲ್ಲ. ದೇವರ ಆತ್ಮ ವಶವಾಗುವಾಗ ಕೆಲವು ಸಂಗತಿಗಳು ಮುಂಬರಲಿ ಮುಂದೆ ನಡೆಯಲಿರುವಂತಹ ಸಂಗತಿಗಳು, ನಡೆದು ಹೋದ ಸಂಗತಿಗಳು ಇವೆಲ್ಲವೂ ಸಹ ಬಹಿರಂಗವಾಗುತ್ತದೆ. ಕಾರಣ ದೇವರ ಆತ್ಮವಶ ಅಂದರೆ ದೇವರ ಆತ್ಮರು ನಮ್ಮನ್ನ ತಮ್ಮ ಕಸ್ಟಡಿಗೆ ತೆಗೆದುಕೊಳ್ಳುತ್ತಾರೆ. ನಮ್ಮ ಮೇಲೆ ತನ್ನ ಆತ್ಮರಿಂದ ತಮ್ಮ ಆತ್ಮರ ಕೃಪೆಯಿಂದ ನಮ್ಮನ್ನು ತನ್ನಡೆಗೆ ಸೆಳೆದುಕೊಂಡು ಕೆಲವು ಸಂಗತಿಗಳನ್ನು, ಕೆಲವು ಪ್ರವಾದನೆಗಳನ್ನು ಅವರು ಪ್ರಕಟಿಸುತ್ತಾರೆ. ಈ ಪ್ರವಾದನೆಗಳು ಹೊರಬರುವುದು ಯಾವಾಗ ಅಂದರೆ ನಾವು ದೇವರ ಆತ್ಮವಶವಾಗುವಾಗ. ನೋಡಿ, ಸಂತ ಜೋಸೆಫರನ್ನು ನಾವು ನೋಡಬಹುದು. ದೇವರ ಆತ್ಮವಶವಾಗ್ತಾ ಇದ್ರು. ಮಾತೆ ಮರಿಯವರು ಒಂದು ಬಾರಿ ಮಾತ್ರ ಗಾಬ್ರಿಯೇಲ್ ದೂತರಿಗೆ ಸಂದೇಶ ಕೊಟ್ಟರು ಮಾತೆ ಮರಿಯವರಿಗೆ, ಆದರೆ ಸಂತ ಜೋಸೆಫರನ್ನು ನೋಡುತ್ತೇವೆ 3-4 ಬಾರಿ ದೇವರ ಆತ್ಮವಶವಾದರು. ಮಗುವನ್ನ ರಾತ್ರಿ ಎತ್ತಿಕೊಂಡು ಹೋಗಲು ದೇವರ ಆತ್ಮವಶವಾದರು. ಈಜಿಪ್ಟಿನಿಂದ ಮತ್ತೆ ಮಗುವನ್ನ ಕರೆದುಕೊಂಡು ಬರಲು ದೇವರ ಆತ್ಮವಶವಾದರು. ಮಾತೆ ಮರಿಯವರನ್ನು ಬಿಟ್ಟು ಬಿಡಬೇಕು ಎಂದು ಹೇಳುವಾಗ ದೇವರ ಆತ್ಮವಶವಾದರು. ಅಂದರೆ ಈ ದೇವರ ಆತ್ಮವಶ ಅಂದರೆ, ಸೊ ನಾವು ಏನು ಮಾಡಬೇಕೆಂಬುದಾಗಿ ದೇವರ ಪದ್ಧತಿ ಇದೆಯೋ, ದೇವರ ಇಚ್ಛೆ ಇದೆಯೋ, ಅದು ಹಾಗೇ ನೆರವೇರುತ್ತದೆ. ಪ್ರಿಸಲೋ ದೇವರ ಆತ್ಮವಶ. ಪ್ರಿಯರೇ, ಇಂಥ ಒಂದು ಅನುಭವಗಳು ನಮ್ಮ ಜೀವನದಲ್ಲಿ ಆಗಬೇಕು. ಕೇವಲ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅನ್ನೋದಲ್ಲ. ಪ್ರಾರ್ಥನೆ ಮಾಡುವುದು, ಬಲಿ ಪೂಜೆ ಕೊಡುವುದು, ಜಪಸರ ಮಾಡುವುದು, ಸ್ತುತಿ ಮಾಡುವುದು, ಧ್ಯಾನಕ್ಕೆ ಹೋಗುವುದು, ಧ್ಯಾನ ಕೊಡುವುದು, ಶುಭ ಸಂದೇಶ ಸಾರುವುದು, ಇವೆಲ್ಲ ದೊಡ್ಡದಾದಂಥ ಕಾರ್ಯ ಏನೂ ಅಲ್ಲ. ಇವೆಲ್ಲ ದೊಡ್ಡ ಕಾರ್ಯಗಳಲ್ಲ. ಆದರೆ ದೇವರ ಆತ್ಮವಶರಾಗಿ ನಾವು ಹೋಗಬೇಕು. ದೇವರ ಆತ್ಮವಶರಾಗಿ ನಾವು ಹೋಗಬೇಕು. ಇದನ್ನೇ ಯೋವಾನರು ಹೇಳ್ತಾ ಇದ್ದಾರೆ, ದೇವರ ಆತ್ಮವಶವಾದೆ. ಒಂದು ದಿನ ಯಾರಿಂದ? ಯೇಸುಸ್ವಾಮಿಯಿಂದ. ಯೇಸುಸ್ವಾಮಿಯ ಮೂಲಕವಾಗಿ ದೇವರ ಆತ್ಮವಶವಾದೆ. ಹೌದು ಪ್ರಿಯರೇ, 9:10 ಪ್ರಕಟಣಾ ಗ್ರಂಥದಲ್ಲಿ. ಪ್ರಿಯರೇ, ನಾವು ವಾಕ್ಯಗಳನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ನೋಡಿ, ಅವರು ಯಾವಾಗ ದೇವರ ಆತ್ಮವಶವಾದರೂ ತಕ್ಷಣ ಅವರ ಬೆನ್ನ ಹಿಂದೆ ಒಂದು ದೊಡ್ಡ ಶಬ್ದವನ್ನು ಕೇಳುತ್ತಾರೆ. ಸೊ ಒಂದು ಶಬ್ದ ಅವರ ಕಿವಿಗೆ ಕೇಳುತ್ತದೆ, ಬೇರೇನು ಅಲ್ಲ. ಆ ಶಬ್ದ ಏನೇ ಎಂದು ನೋಡಬೇಕಾದ್ರೆ ಅದೊಂದು ತುತ್ತೂರಿಯ ನಾದವಾಗಿರುತ್ತದೆ. ಈ ತುತ್ತೂರಿ ಎಂದೇಳುವಾಗ ಕಹಳೆ ಎಂದು ಸಹ ಹೇಳಬಹುದು. ಯುದ್ಧ ಪ್ರಾರಂಭ ಮಾಡುವುದಕ್ಕೆ ಮುಂಚಿತವಾಗಿ, ಯುದ್ಧಕ್ಕೆ ಹೋಗುವಾಗ, ಯುದ್ಧವನ್ನು ಜಯಿಸುವಾಗ, ಮಹಾರಾಜನು ಬರುವಾಗ, ಹೀಗೆ ಪ್ರತಿಯೊಂದು ಸಮಯದಲ್ಲಿ ನಾವು ನೋಡುತ್ತೇವೆ ತುತ್ತೂರಿಯನ್ನ ಓದುವುದನ್ನು. ಇವತ್ತಿನ ಪ್ರಪಂಚದಲ್ಲಿ ನಾವು ರಾಜಕಾರಣಿಗಳ ಮಧ್ಯದಲ್ಲಿ ನಾವು ನೋಡುವಾಗ ಈ ತುತ್ತೂರಿ ಒಂದು ಸಾಂಕೇತಿಕ, ಈಗೋ ಅರಸನು ಬರುತ್ತಾ ಇದ್ದಾರೆ ಎಂಬಂತ ಒಂದು ಸಾಂಕೇತಿಕ, ಈಗೋ ಒಂದು ಅಧಿಕಾರಿ ಬಂದಿದ್ದಾರೆ ಎಂಬ ಸಾಂಕೇತಿಕ, ಅವರನ್ನು ನಮಸ್ಕರಿಸಿ ಗೌರವಿಸುವ ಒಂದು ಸಾಂಕೇತಿಕ, ಹೀಗೆ ತುತ್ತೂರಿಯ ನಾದಕ್ಕೆ ಕಾರಣಗಳು ಹಲವಾರು ಸಂಗತಿಗಳಾಗಿದೆ. ಹೀಗೆ ಸಂತ ಯೌವಾನರು ಅವರ ಹಿಂದೆ ಕೇಳಿದಂತ ಮಹಾಶಬ್ದ, ಏನು ಇದು ಶಬ್ದ ಎಂದು ಅವರು ನೋಡುವಾಗ ಆ ಶಬ್ದ ತುತ್ತೂರಿಯ ಶಬ್ದವಾಗಿತ್ತು. ಇದರ ಅರ್ಥ ಏನು ಎಂದು ನೋಡುವಾಗ, ನೋಡಿ, ಆ ತುತ್ತೂರಿಯ ಶಬ್ದವನ್ನು ಅವರು ಕೇಳ್ತಾರೆ. ತುತ್ತೂರಿಯ ನಾದದಂತಿತ್ತು. ಆ ನಾದ ಒಂದು ಪದವಾಗಿ ಪ್ರಾರಂಭವಾಗ್ತದೆ. ಇದೇ ದೇವರ ವಶ. ಇದರ ಬಗ್ಗೆ ನಾನು ಹೇಳುವಾಗ ನನಗೆ ನೆನಪು ಬರ್ತಾ ಇದೆ. ಪ್ರಿಯರೇ, ನಾವೆಲ್ಲರೂ ಬಲಿಪೂಜೆಗೆ ಹೋಗ್ತೇವೆ. ದೇವಾಲಯ, ನಮ್ಮ ಊರುಗಳಲ್ಲೆಲ್ಲ ದೇವಾಲಯ ಇದೆ. ಬಲಿಪೂಜೆಗೆ ಮುಂಚಿತವಾಗಿ ದೇವಾಲಯದ ಗಂಟೆಗಳನ್ನು ಒಡೆಯುವುದನ್ನು ನಾವು ನೋಡ್ತೇವೆ. ಕೆಲವು ಸಾರಿ ಮಧ್ಯಾಹ್ನ, ಸಂಜೆ ಒಡೆಯುವುದನ್ನು ಸಹ ನಾವು ನೋಡ್ತೇವೆ.
ಪ್ರಿಯರೇ, ನನ್ನ ಅನುಭವ ಇದು ಸತ್ಯವಾದ ಅನುಭವಗಳನ್ನು ಹೇಳ್ತಾ ಇದ್ದೇನೆ. ಎಷ್ಟೋ ಒಂದು ಬಾರಿ ಎರಡು ಬಾರಿ ಅಲ್ಲ, ಎಷ್ಟೋ ಬಾರಿ ದೇವಾಲಯದ ಗಂಟೆಗಳು ಒಡೆಯುವಾಗ ಆ ಗಂಟೆಯ ಶಬ್ದ ನನ್ನೊಡನೆ ಮಾತನಾಡುತ್ತಾ ಇತ್ತು. ಆ ಗಂಟೆಯ ಶಬ್ದ ನನ್ನೊಡನೆ ಮಾತನಾಡುತ್ತಾ ಇತ್ತು. ಆ ಶಬ್ದದ ಅರ್ಥಗಳು ನನಗೆ ಅರಿವಾಗ್ತಾ ಇತ್ತು. ಅಲ್ಲೇ ಅಮೇನ್, ಪ್ರೈಸ್ ಯು, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಇದೆಲ್ಲ ಹೇಳಿದರೆ ಯಾರು ನಂಬುದಿಲ್ಲ. ಇದೆಲ್ಲ ಒಂದು ಗೂಢಾರ್ಥ. ಕೆಲವರಿಗೆ ಇದು ಒಂದು ಥರ ಪರಿಹಾಸ್ಯ, ಇವನು ಏನೋ ಬೋರಿ ಬೀಳ್ತಾ ಇದ್ದಾನೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ನಾನು ದೇವರ ವಾಕ್ಯವನ್ನು ಸಾರ್ತಾ ಇದ್ದೇನೆ. ಪ್ರಕಟಣಾ ಗ್ರಂಥವನ್ನು ನಾನು ಹೇಳ್ತಾ ಇದ್ರಿಂದ ನಾನು ಸುಳ್ಳು ಹೇಳಲಿಕ್ಕೆ ಆಗುದೇ. ಸುಳ್ಳು ಹೇಳುವುದಾದರೆ ಇದು ದೊಡ್ಡ ಶಾಪ. ಎಷ್ಟೋ ಬಾರಿ ಗಂಟೆಗಳ ಶಬ್ದ ನನ್ನೊಡನೆ ಮಾತನಾಡಿದೆ, ಕೆಲವು ಸಂಗತಿಗಳನ್ನು ತಿಳಿಸಿದೆ, ಕೆಲವು ಪ್ರವಾದನೆಗಳನ್ನು ತಿಳಿಸಿದೆ, ನನ್ನನ್ನು ಕೂಗಿ ಕರೆದಿದೆ. ಹಲಲೀಯ, ಹಲಲೀಯ, ಹಲಲೀಯ. ನೋಡಿ, ಇಂತಹ ಒಂದು ಅನುಭವದಲ್ಲಿ ಈ ತುತ್ತೂರಿಯ ಶಬ್ದವನ್ನು ಕೇಳುವಾಗ ಈ ತುತ್ತೂರಿಯ ಶಬ್ದ ಈ ಯವಾನನೊಡನೆ ಮಾತನಾಡುತ್ತದೆ, ಮಾತನಾಡಿ ಹೇಳುತ್ತದೆ, ನೀನು ಕಾಣುತ್ತಿರುವುದನ್ನು ಪುಸ್ತಕದಲ್ಲಿ ಬರೇ. ರೈಟ್ ದ ಬುಕ್. ನೀನು ಏನನ್ನ ಕಾಣ್ತಾ ಇದ್ದೀಯೋ ಅದನ್ನ ನೀನು ಪುಸ್ತಕದಲ್ಲಿ ಬರೇ. ನೋಡಿ, ಆ ಗಂಟೆಯ ಶಬ್ದ ಯವಾನರೊಂದಿಗೆ ಮಾತನಾಡ್ತಾ ಇದೆ. ಈಗ ನಾನು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದೀನಿ, ನನ್ನ ಶಬ್ದ ನಿಮ್ಮೊಂದಿಗೆ ಮಾತನಾಡ್ತಾ ಇದೆ. ನೀವು ಕೇಳ್ತಾ ಇರೋದು ಒಂದು ಶಬ್ದವನ್ನ, ಬೆಂಗಾಡಿನಲ್ಲಿ ಕೂಗುವ ಸ್ವರವೊಂದು ನಿಮಗೆ ಕೇಳಿಸುವುದು ಎಂಬುದಾಗಿ ಯೇಸು ಸ್ವಾಮಿ ಹೇಳುತ್ತಾರೆ. ಏನನ್ನ ಸಂತ ಯೌವಾನರನ್ನ ಅಂದ್ರೆ ಬೆಂಗಾಡಿನಲ್ಲಿ ಕೂಗುವ ಸ್ವರ ಯೌವಾನರಾಗಿದ್ದರು ಅಂದ್ರೆ ಅದು ದೇವರ ಶಕ್ತಿಯಾಗಿತ್ತು. ಶಬ್ದ, ಶಬ್ದ. ಹೀಗೆ ನೀನು ಏನೆಲ್ಲ ಕೇಳುತ್ತಾ ಇದೆಯೋ ಅದನ್ನ ಬರೆ. ಬರೆದು ನೀನು ಏಳು ಸಭೆಗಳಿಗೆ ಇದನ್ನ ಕಳುಹಿಸು. ಏಳು ಸಭೆಗಳಿಗೆ ಇದನ್ನ ಕಳುಹಿಸು. ನೆನ್ನೆ ನಾವು ಧ್ಯಾನಿಸ್ಬೇಕಾದ್ರೆ ಸಭೆಯನ್ನ ನಾವು ಧ್ಯಾನಿಸ್ಲಿಲ್ಲ, ಹೌದಲ್ಲ? ಸಭೆಯನ್ನ ನಾವು ಧ್ಯಾನಿಸ್ಲಿಲ್ಲ, ಸಂಸ್ಕಾರಗಳನ್ನ ನಾವು ಧ್ಯಾನಿಸಿದೆವು. ಸ್ವರಗಳು ಯಾರ್ಯಾರು ಜ್ಞಾಪಕ ಇದೆಯಾ? ದಯವಿಟ್ಟು ಹೇಳಿ ನೋಡುವ. ನೆನೆ ಈ ಏಳು ವಿಷಯಗಳನ್ನ ಕುರಿತು ಎಷ್ಟು ಸಂಗತಿಗಳನ್ನ ನಾನು ಹೇಳಿದೆ. ಈ ಏಳು ಎಂಬಂತಹ ಪದಗಳನ್ನು ಕುರಿತು ಎಷ್ಟು ವಿಷಯಗಳನ್ನ ಹೇಳಿದೆ. ಏಳು ಯಾರ ಕೈಲಾದ್ರೆ ಹೇಳಿಕೆ ನೆನಪಿದೆಯಾ? ಅಂದ್ರೆ ಅಯ್ಯೋ, ನೆನ್ನೆ ಕೇಳಿದಲ್ಲ ಬ್ರದರ್, ಮರೆತು ಹೋದು. ನೋಡುವ, ಯಾರಾದರೂ ಹೇಳಿ ನೋಡ್ತೇನೆ. ನಾನು ಹೇಳಿದೆ ಏಳು, ಈ ಏಕಸಂಖ್ಯೆಯನ್ನು ಕುರಿತು ಹೇಳಿದೆ. ಸೊ ಯಾರಿಗಾದರೂ ನೆನಪಿದ್ರೆ ಹೇಳಿಯಲ್ಲ. ನೆನಪಿದೆಯಾ? ನೆನಪಿದ್ರೆ ಬರೀರಿ. ಫ್ರಿಜ್ಲು, ಫ್ರಿಜ್ಲು ಒಬ್ರು ಹಾಕಿದ್ದಾರೆ. ಕುದುರೆಗಳು, ಏಳು ಕುದುರೆಗಳು ಅಂತ ಹಾಕಿದ್ದಾರೆ. ಮತ್ತೆ ಏಳು ರಥಗಳು ಅಂತ ಹಾಕಿದ್ದಾರೆ, ನಕ್ಷತ್ರಗಳು ಅಂತ ಹಾಕಿದ್ದಾರೆ ಎಂದು ಇನ್ನೊಂದು ಏನು ಹಾಕಿದ್ದಾರೆ, ಅದು ಏನಂತ ಗೊತ್ತಾಗ್ತಾರೆ. ಸಂಸ್ಕಾರಗಳು, ಓಕೆ, ಸಂಸ್ಕಾರಗಳು, ಬೆಟ್ಟಗಳು, ಪರ್ವತಗಳು. ಹಾ, ವೆರಿ ಗುಡ್ ಮೌಲಿ ಡಿಸೋಸಾ, ವೆರಿ ಗುಡ್. ತುಂಬ ಧ್ಯಾನವಾಗಿ ಕೇಳಿದ್ದೀರಿ ಅಂತ ಗೊತ್ತಾಗ್ತದೆ, ತುಂಬ ಸಂತೋಷ. ಹೌದು, ಹತ್ತು ಕಾರ್ಯಗಳನ್ನು ನಾನು ಧ್ಯಾನಿಸಿದೆ. ಒಂದು ಹತ್ತು ಸಂಸ್ಕಾರಗಳ ಬಗ್ಗೆ, ಹತ್ತು ದೀಪಗಳ ಬಗ್ಗೆ,
ಹತ್ತು ಸ್ವರಗಳ ಬಗ್ಗೆ, ಹತ್ತು ಸಾರಿ ಸಾರಿ ಕ್ಷಮಿಸಿ ಕ್ಷಮಿಸಿ ಕ್ಷಮಿಸಿ, ಏಳು ಸಂಸ್ಕಾರಗಳ ಬಗ್ಗೆ, ಏಳು ದ್ವೀಪಗಳ ಬಗ್ಗೆ, ಏಳು ಸ್ವರಗಳ ಬಗ್ಗೆ, ಏಳು ವರಗಳ ಬಗ್ಗೆ, ಏಳು ಪರ್ವತಗಳ ಬಗ್ಗೆ, ಏಳು ನಕ್ಷತ್ರಗಳ ಬಗ್ಗೆ, ಏಳು ನದಿಯ ಬಗ್ಗೆ, ಏಳು ಬೆಟ್ಟದ ಬಗ್ಗೆ, ಏಳು ವ್ರತದ ಬಗ್ಗೆ, ಏಳು ಕುದುರೆಗಳ ಬಗ್ಗೆ, ಹತ್ತು ಕಾರ್ಯಗಳನ್ನು ಧ್ಯಾನಿಸಿದೆವು. ನಾಳೆ ನಿಮಗೆ ಈ ಏಳು ಯಾವುದು ಯಾವುದು ಅಂತ ನಾನು ತಿಳಿಸ್ತೇನೆ. ಓಕೆ, ಇದು ಏಳು 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 ಯಾವುದು ಯಾವುದು ಎಂಬುದಾಗಿ ನಾನು ನಿಮಗೆ ತಿಳಿಸ್ತೇನೆ. ಓಕೆ ಪ್ರೀಸ್. ಸೊ ಇವತ್ತು ದೇವರು ದೈವಾತ್ಮವಶವನಾದಂತಹ ಯವಾನರಿಗೆ ಹೇಳ್ತಾ ಇದ್ದಾರೆ, ನೀನು ಏಳು ಸಭೆಗಳಿಗೆ ನೀನು ತಿಳಿಸು. ಸಭೆಗಳನ್ನು ಕುರಿತು ಸ್ನಾನಿಕ ಯವಾನರಿಗೆ ದೇವರ ಆತ್ಮರು ಪ್ರಕಟಿಸ್ತಾ ಇದ್ದಾರೆ. ಯಾವುದಪ್ಪ ಈ ಸಭೆಗಳು? ಈ ಸಭೆಗಳಿಗೆ ನೀನು ಬರೆದು ಕಳಿಸು. ಹನ್ನೊಂದನೆಯ ವಾಕ್ಯ ಪ್ರಕಟಣಾ ಗ್ರಂಥ ಒಂದನೇ ಅಧ್ಯಾಯ ಹನ್ನೊಂದನೆಯ ವಾಕ್ಯ. ಈ ಹನ್ನೊಂದನೆಯ ವಾಕ್ಯದಲ್ಲಿ ಈ ಏಳು ಸಭೆಗಳನ್ನ ಪ್ರಕಟಿಸುತ್ತಾರೆ ದೇವರ ಆತ್ಮರು ಅಂದು. ಇಂದು ಈ ಏಳು ಸಭೆಗಳನ್ನು ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳುವಾಗಿಲ್ಲ. ಇವತ್ತು ಸಭೆಗಳು ಎಂದೇಳುವಾಗ ನೂರಾರು ಸಾವಿರಾರು ಸಭೆಗಳು, ಅದು ಈಗೆಂದು ನುಡಿಯಿತು. ನೀನು ಕಾಣುತ್ತಿರುವುದನ್ನು ಪುಸ್ತಕದಲ್ಲಿ ಬರೆದು ಎಫೆಸ ಸಭೆ, ಸ್ಮೂರ್ವ ಸಭೆ, ಎಫೆಸ ಸಭೆ, ಸ್ಮೂರ್ಗ ಸಭೆ, ಫೆರ್ಗಮ ಸಭೆ, ತುವತೈರ ಸಭೆ, ಸಾರ್ದಿಸ್ ಸಭೆ, ಫಿಲದೆಲ್ಫಿಯಾ ಸಭೆ, ಲವೋದಕಿಯ ಸಭೆ ಎಂಬ ಪಟ್ಟಣಗಳಲ್ಲಿರುವಂತಹ ಏಳು ಸಭೆಗಳಿಗೆ ಕಳುಹಿಸು. ಈ ಏಳು ಸಭೆಗಳಿಗೆ ಸಂದೇಶವನ್ನ ಸ್ನಾನಿಕ ಯವಾನರ ಮುಖಾಂತರವಾಗಿ ನಾವು ಕೊಡ್ತಾ ಇದ್ದೇವೆ. ಪ್ರಿಯರೇ, ನಾವಿನ್ನು ಇಂಟ್ರೊಡಕ್ಷನ್ಗೆ ನಾವು ಹೋಗ್ತಾ ಇದ್ದೇವೆ. ದೇವರು ಯಾರನ್ನ ಕಳುಹಿಸಿ ಯಾರ ಮೂಲಕವಾಗಿ ಏನು ಮಾಡಬೇಕು ಎಂಬುದನ್ನು ಪ್ರಕಟಿಸಿದರು. ಈ ಒಂದು ಪ್ರಕಟಣೆಯ ಪ್ರಾರಂಭ ಹೇಗಿತ್ತು ಎಂಬಂತ ಒಂದು ಇಂಟ್ರಡಕ್ಷನ್, ವಿ ಆರ್ ಆಲ್ ಫಾಲೋ ದ ಇಂಟ್ರಡಕ್ಷನ್ ನಾವು ಚಿಂತಿಸ್ತಾ ಇದ್ದೇವೆ. ಈಗ ಏಳು ಸಭೆಗಳಿಗೆ ಕಳಿಸಬೇಕು ಅಂತ ಹೇಳಬೇಕಾದ್ರೆ, ಇದನ್ನ ಮಾತಾಡ್ತಾ ಇರಬೇಕಾದ್ರೆ ಶಬ್ದ ಇದೇನಪ್ಪ, ಎಲ್ಲಿಂದ ಬರ್ತಾ ಇದೆ ಈ ಶಬ್ದ, ಯಾರ್ದು ಈ ಶಬ್ದ ಎಂಬುದಾಗಿ ಈ ಶಬ್ದದ ಕಡೆ ಶಬ್ದದ ಬಗ್ಗೆ ಯವಾನರು ತಿರುಗಿ ನೋಡುತ್ತಾರೆ. ಯಾರದೆಂದು ಹಿಂದಿರುಗಿ ತಿರುಗುವಾಗ ಅವರ ಕಣ್ಣಿಗೆ ಒಂದು ಮಹಾ ಅತಿಶಯವಾದಂತಹ ಒಂದು ದರ್ಶನ ಕಾಣಲ್ಪಡುತ್ತದೆ. ಅವರ ಕಣ್ಣಿಗೆ ಮಹಾ ಅತಿಶಯವಾದಂತಹ ಒಂದು ದರ್ಶನ ಕಾಣಪಡುತ್ತದೆ. ಹೌದು ಪ್ರಿಯರೇ, ಅಲ್ಲಿ ನಾವು ನೋಡ್ತೇವೆ ವ್ಯತ್ಯಸ್ತವಾಗಿ ಮತ್ತೆ ಏಳು ಚಿನ್ನದ ಎದೆಪಟ್ಟಿಯನ್ನು ಕಟ್ಟಿಕೊಂಡಿದ್ದು, ಚಿನ್ನದ ಎದೆಪಟ್ಟಿಯನ್ನು ಕಟ್ಟಿಕೊಂಡಿದ್ದಂತಹ ವ್ಯಕ್ತಿಯನ್ನು ನಾವು ನೋಡ್ತೇವೆ. ಏಳು ಚಿನ್ನದ ದೀಪಸ್ತಂಭಗಳನ್ನ ಕಾಣುವಾಗ ಆ ಏಳು ಚಿನ್ನದ ದೀಪಸ್ತಂಭದ ಮಧ್ಯದಲ್ಲಿ ಒಬ್ಬ ನರಪುತ್ರನನ್ನ, ಒಬ್ಬ ವ್ಯಕ್ತಿಯನ್ನ, ನಿಲುವಂಗಿಯನ್ನ ತೊಟ್ಟುಕೊಂಡಿರುವಂತಹ ಒಂದು ವ್ಯಕ್ತಿಯನ್ನ ಅವನು ನೋಡುತ್ತಾನೆ. ಅವರ ಬಟ್ಟೆಯನ್ನು ನೋಡುವಾಗ ಅದು ನೀಳವಾದ ಬಟ್ಟೆಯಾಗಿದ್ದು, ಅದು ನಿಲುವಂಗಿಯನ್ನು ತೊಟ್ಟುಕೊಂಡಿದ್ದಂತಹ ಒಂದು ವ್ಯಕ್ತಿಯಾಗಿದ್ದು, ಅದು ಅವರ ಪಾದಗಳನ್ನ ಮುಟ್ಟುವಷ್ಟು ನೀಳವಾಗಿರ್ತದೆ, ಅವರ ಕಾಲುಗಳನ್ನ ಮುಟ್ಟುವಷ್ಟು ನೀಳವಾಗಿರ್ತದೆ. ಮೇಲಿನಿಂದ ಕೆಳಗೆ ತನಕ ಯವಾನರು ಆ ವ್ಯಕ್ತಿಯನ್ನು ನೋಡುತ್ತಾರೆ. ಆ ವ್ಯಕ್ತಿಯನ್ನು ನೋಡುವಾಗ ಆ ವ್ಯಕ್ತಿಯ ಎದೆಗೆ ಚಿನ್ನದ ಪಟ್ಟಿಯನ್ನು ಕಟ್ಟಿಕೊಂಡಿರುವುದನ್ನು ನಾವು ನೋಡ್ತೇವೆ. ಪ್ರಿಯರೇ, ಈ ರಾಜ್ಯ ಮಹಾರಾಜರುಗಳನ್ನ ನಾವು ನೋಡುವಾಗ ಅವರು ಸಹ ಚಿನ್ನದ ಎದೆಪಟ್ಟಿಯನ್ನು ಕಟ್ಕೊಳ್ತಾ ಇದ್ರು. ಆದರೆ ಇವರು ರಾಜರುಗಳಿಗೆಲ್ಲ ರಾಜರು, ರಾಜರುಗಳಿಗೆಲ್ಲ ರಾಜರು,
ಹಾಗೆ ಆ ಚಿನ್ನದ ಎದೆಪಟ್ಟಿಯನ್ನು ತೊಟ್ಟುಕೊಂಡಿರುವಂತಹ ವ್ಯಕ್ತಿ, ಎರಡನೆಯದಾಗಿ ಅವರ ತಲೆ ಕೂದಲುಗಳು ಹಿಮದಂತೆ ಬಿಳಿಯ ಉಣ್ಣೆಯಂತೆ ಬಿಳುಪಾಗಿತ್ತು. ಹಿಮದಂತೆ ಬಿಳಿಯ ಉಣ್ಣೆಯಂತೆ ಅದು ಅಷ್ಟು ಬಿಳುಪಾಗಿತ್ತು ಅವರ ತಲೆಯ ಕೂದಲು. ಅಂದ್ರೆ ಅವರು ಮುದುಕರು ಎಂಬುದಾಗಿಲ್ಲ ಅದರ ಅರ್ಥ. ಬಿಳಿ ಕೂದಲು ಬಂದ್ಬಿಟ್ರೆ ಬಂದಿದೆ ಉಣ್ಣೆ ಅಂತಿತ್ತು ಅಂದ್ರೆ ಅವರು ಮುದುಕರು ಎಂಬುದಾಗಿ ಅರ್ಥ ಅಲ್ಲ. ಅದು ಒಂದು ಸಂಕೇತ, ದೈವ ಸಂಕೇತ. ಮನುಷ್ಯನಿಗೂ ದೇವರಿಗೂ ವ್ಯತ್ಯಾಸ. ಆದಿಯಿಂದ ಇದ್ದವರು, ಆದಿಯಿಂದ ಇರುವವರು, ಅಂತ್ಯದವರೆಗೂ ಇರುವವರು, ಅಕಾರವಾಗಿ ಳಕಾರವಾಗಿ ಇರುವವರು. ಅವರ ಕೂದಲು ಅಷ್ಟರ ಮಟ್ಟಿಗೆ ಉಳಿಯುತ್ತಾ ಇತ್ತು ಅಂತ ಅಂದ್ರೆ ಅವರ ಪ್ರಕಾಶ, ಅವರ ತೇಜೋ ಶಕ್ತಿ ಅಷ್ಟಿತ್ತು. ಅವರ ಪಾದಗಳನ್ನು ನೋಡಬೇಕಾದ್ರೆ ಈ ಕುಲುಮೆಯಲ್ಲಿ ಬೆಂಕಿ ಹಾಕಿದ್ರೆ ಹೇಗೆ ತಕ 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 ಅಂತ ಕಣ್ಣಿಗೆ ಭಯಂಕರವಾಗಿ ಕಾಣುತ್ತದೋ, ತಾಮ್ರದಂತೆ ಕಾಣುತ್ತದೋ, ಹಾಗೆ ತಳಿತಳಿಸುವ ಹಾಗೆ ಅವರ ಪಾದಗಳು ಹಾಗೆ ಇತ್ತು. ಅದು ಬೇರೆ. ಅವರ ದನಿ ಜಲಪ್ರವಾಹದಂತೆ ಬೋರ್ಗೆರೆಯುತ್ತಾ ಇತ್ತು. ಆ ದನಿಯನ್ನು ಕೇಳುವುದಕ್ಕೆ ಭಯಂಕರ ಭಯ. ಆ ದನಿಯನ್ನು ಕೇಳಲು ಅಷ್ಟು ಭಯಂಕರವಾದ ಒಂದು ಭಯ ಶಬ್ದ ಅಲ್ಲಿ ಕಾಡ್ತಾ ಇತ್ತು. ಹೌದು ಪ್ರಿಯರೇ, ಹೀಗೆ ನೋಡುವಾಗ ಅವರ ಬಲಗೈಯಲ್ಲಿಯೂ 7 ನಕ್ಷತ್ರಗಳನ್ನು ಹಿಡಿದುಕೊಂಡಿದ್ದರು. 7 ನಕ್ಷತ್ರಗಳು ಅವರ ಕೈ ಕೊಳಗೆ ಇತ್ತು, ಕೈಯಲ್ಲಿತ್ತು. ಮಾತ್ರವಲ್ಲ, ಬಾಯೊಳಗಿನಿಂದ ಹರಿತವಾದ ಇಬ್ಬಾಯಿ ಖಡ್ಗವು ಹೊರಬಂದಿತ್ತು. ನೋಡಿ, ಯೋಚನೆ ಮಾಡಿ ನೋಡಿ, ಏನಿದು, ಅವರ ಬಾಯಿಂದ ಇಬ್ಬಾಯಿ ಕತ್ತಿ ಹೊರಬಂದಿತ್ತು. ಅಂದರೆ ದೇವರ ಬಾಯಿಂದ ಕತ್ತಿವರೆಗೆ ಬರ್ತಾ ಇತ್ತ ಮ್ಯಾಜಿಕ್ ಮ್ಯಾನ್ ಆಗಿ? ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಅವರ ಬಾಯಿಂದ ಇಬ್ಬಾಯಿ ಕತ್ತಿ ಬಂದಂತಿತ್ತು ಎಂಬುದಾಗಿ. ಅಂದರೆ ಯೋವಾನರು ದೇವರ ಬಾಯಿಂದ ಕತ್ತಿವರೆಗೆ ಬರೋದನ್ನ ನೋಡ್ತಾ ಇದ್ರ? ಅವರ ಬಾಯಿಂದ ಹೊರಡುವ ಮಾತುಗಳು ಅಷ್ಟು ಹರಿತವಾಗಿತ್ತು ಎಂಬುದಾಗಿ ಅರ್ಥ. ಇಬ್ಬಾಯಿಗತ್ತಿಗಿಂತಲೂ ಹರಿತವಾದದ್ದು ಅವರ ವಾಕ್ಯ. ಕೀಲು ಮಜ್ಜೆಗಳನ್ನು ಛೇದಿಸುವಂಥದ್ದು ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾದದ್ದು, ಅಷ್ಟು ಶಕ್ತಿಯುತವಾದದ್ದು, ಅಷ್ಟು ಜೀವಾತ್ಮ ತುಂಬಿದ್ದು ಎಂಬುದಾಗಿದರ ಅರ್ಥ. ಅವರ ಮುಖ ನಡು ಮಧ್ಯಾಹ್ನದಂತೆ ಪ್ರಕಾಶವಾಗಿತ್ತು ಎಂಬುದಾಗಿ. ನಡು ಮಧ್ಯಾಹ್ನ, ಮಧ್ಯಾಹ್ನ 12 ಗಂಟೆ ನಡು ಮಧ್ಯಾಹ್ನ. ನಡು ಮಧ್ಯಾಹ್ನದಂತೆ ಪ್ರಕಾಶವಾಗಿತ್ತು. ಕಾಂಟ್ ಬಿಲೀವ್. ಅವರ ಮುಖದ ಪ್ರಕಾಶ ವಿವರಿಸಲಿಕ್ಕೆ ಅಸಾಧ್ಯ. ನನಗೆ ನೆನಪಿಗೆ ಬರ್ತದೆ, ಒಂದು ದಿನ ನಾನು ಪ್ರಯಾಣಕ್ಕೆಂದು ಬಸ್ಸಿನಲ್ಲಿ ತೆರಳಿದ್ದೆ. ಈ ಬಸ್ಸಿನಲ್ಲಿ ನಾನು ಪ್ರಯಾಣಕ್ಕೆ ತೆರಳುವಾಗ ನಾನು ನನ್ನ ಕೈಗಳನ್ನು ಬಸ್ಸಿನ ಮುಂದೆ 2 ಮುಂದಿರುವಂಥ ಕಂಬಿಯ ಮೇಲೆಗೆ ಕೈ ಕೊಟ್ಟು ನಾನು ಮಲಗಿದೆ. ಆಗ ನಾನು ಹೇಳಿದೆ, ಸ್ವಾಮಿ ನಾನು ನಿಮ್ಮನ್ನು ನೋಡಬೇಕು, ಐ ವಾಂಟ್ ಟು ಸೀ ಟುಡೇ. ನನಗೆ ಗೊತ್ತಿಲ್ಲ, ನೀವೇನಾದರೂ ಮಾಡಿ ನಾನು ನಿಮ್ಮನ್ನು ಇವತ್ತು ನಾನು ನೋಡಬೇಕು. ನನಗೆ ಗೊತ್ತಿಲ್ಲ, ನಾನು ನಿಮ್ಮನ್ನು ಇವತ್ತು ನೋಡಲೇಬೇಕು, ನೀನು ನನ್ನ ಮುಂದೆ ಬರಲೇಬೇಕು. ಸುಮಾರು ನಾನು ಹೋಗಬೇಕಾದ ಪ್ರಯಾಣ 28 ಕಿಲೋಮೀಟರ್. ಕುಳಿತು ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿ ನಾನು ದೇವರೊಂದಿಗೆ ಸಂಭಾಷಿಸುತ್ತಾ ಒಬ್ಬನೇ ನಾನು ಮಾತನಾಡುತ್ತಾ, ನನಗೆ ನೋಡಲೇಬೇಕು, ನಿಮ್ಮನ್ನು ನೋಡಲೇಬೇಕೆಂಬಂತ ಅಟ್ಟಮಾರಿತನದಲ್ಲಿ ನಾನು ಕುಳಿತುಕೊಂಡು ಪ್ರಯಾಣ ಮಾಡಿದೆ. ಕ್ಷಣಾರ್ಥದಲ್ಲಿ ನಾನು ದೇವರ ವಶವಾದೆ,
ದೇವರ ಆತ್ಮವಶನಾದೆ. ನಾನು ಬಸ್ಸಿನಲ್ಲಿರುವುದನ್ನು ಮರೆತು ಬಿಟ್ಟೆ, ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಮರೆತು ಬಿಟ್ಟೆ. ನನ್ನ ಮುಂದೆ ನಾನು ಕಂಡದ್ದು ಒಂದು ದೊಡ್ಡ ಗುಹೆ, ಒಂದು ಬೆಟ್ಟದಲ್ಲಿ ಒಂದು ದೊಡ್ಡ ಗುಹೆ. ಆ ಗುಹೆಯನ್ನ ನಾನು ಪ್ರವೇಶಿಸುತ್ತೇನೆ. ನಾನು ಪ್ರವೇಶಿಸಿ 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 ಆ ಗುಹೆಯೊಳಗೆ ಹೋಗುವಾಗ, ಪ್ರಿಯರೇ, ನನ್ನ ಮುಂದೆ ಒಂದು ಹೊಗೆ ಬರಲು ಪ್ರಾರಂಭವಾಗುತ್ತದೆ. ಒಂದು ಬಿಳಿಯ ದಟ್ಟವಾದ ಹೊಗೆ ಸ್ವಲ್ಪ ಸ್ವಲ್ಪವಾಗಿ ಪ್ರಾರಂಭವಾಯಿತು. ಸ್ವಲ್ಪ ಸ್ವಲ್ಪವಾಗಿ ಬಿಳಿಯ ಹೊಗೆ ಪ್ರಾರಂಭವಾಗಿ ದಟ್ಟವಾಗಿ ಹೊಗೆ ನನ್ನ ಮುಂದೆ ಬರಲು ಪ್ರಾರಂಭವಾಯಿತು. ನಾನು ನೋಡಿದೆ, ಇದೆಂಥ ಬಿಳುಪು, ಅಚ್ಚೋ ಅಚ್ಚೋ, ಇದೆಂಥ ಬಿಳುಪು ನೋಡ್ತಾ ಇದ್ದೀನಿ. ಹೊಗೆ ಧೂಮ ನನ್ನ ಮುಂದೆ ಉಕ್ಕಿ ಉಕ್ಕಿ ಬರ್ತಾ ಇದೆ. ಹೀಗೆ ನೋಡ್ತಾ ಇರುವಾಗೆ ಆ ಹೊಗೆ ಸ್ವಲ್ಪ ಸ್ವಲ್ಪ ಒಂದು ಬೆಳಕು ಕಾಣಿತು. ಒಂದು ಬೆಳಕು, ಆ ಹೊಗೆಯಲ್ಲಿ ಒಂದು ಬೆಳಕು. ಆ ಬೆಳಕು ಬರ್ತಾ 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 ಬೆಳಕನ್ನು ನೋಡ್ತಾ ನೋಡ್ತಾ ಆ ಹೊಗೆ ಸಂಪೂರ್ಣವಾಗಿ ಒಂದು ಕೆಂಪು ಬೆಳಪು, ಹಳದಿಯಾಗಿ ಕೆಂಪಾಗಿ ಒಂದು ಬದಲಾವಣೆಯಾಗಿ ಹೋಯಿತು. ಆ ಬೆಳಕನ್ನು ನೋಡ್ತಾ ಇದ್ದಾನೆ. ಮೆಲ್ಲವೇ ಸ್ವಲ್ಪವಾಗಿ ಬರುತ್ತಾ ಇರುವಂತಹ ಆ ಗುಹೆಯೊಳಗಿಂದ ಪ್ರವೇಶಿಸುವಂತಹ ಬೆಳಕು ಬರುತ್ತಾ ಬರುತ್ತಾ ಬೆಳಕನ್ನು ನೋಡ್ತಾ ಇದ್ದಾನೆ. ಸ್ವಲ್ಪ ಸ್ವಲ್ಪ ಆ ಬೆಳಕು ಪ್ರಜರ್ ಆಗಲಿಕ್ಕೆ ಪ್ರಾರಂಭವಾಯಿತು. ನಾನು ಹೇಳ್ತೇನೆ, ನಾನು ನಿಮ್ಮನ್ನು ನೋಡಲೇಬೇಕು ಎಂಬುದಾಗಿ ಹೇಳ್ತಾ ಇದ್ದೇನೆ. ಬೆಳಕು ಸ್ವಲ್ಪವಾಗಿ ಬಂದದ್ದು ಹೆಚ್ಚು ಹೆಚ್ಚು ನನ್ನ ಕಣ್ಣು ಮುಂದೆ ಬರ್ತಾ ಭಯಂಕರ ಪ್ರಕಾಶಮಯವಾಗಿ ನನ್ನ ಮುಂದೆ ಆ ಬೆಳಕನ್ನು ಬರುವಾಗ, ನಾನು ಆ ಬೆಳಕನ್ನು ನೋಡುತ್ತಾ ನಾನು ದೇವರನ್ನು ನೋಡಬೇಕು ಎಂಬ ಅಂಬಲದಲ್ಲಿರುವಾಗ ಆ ಬೆಳಕು ನನ್ನ ಕಣ್ಣು ಮುಂದೆ ಬರುತ್ತಾ ನನಗೆ ಸಾಧ್ಯವಾಗಲಿಲ್ಲ. ನಾನು ಆ ಕ್ಷಣ ಹೇಳಿದೆ, ಅಯ್ಯೋ ನನಗೆ ನೋಡಲು ಸಾಧ್ಯವಾಗುತ್ತಾ ಇಲ್ಲ ಅಯ್ಯೋ ನನಗೆ ಈ ಬೆಳಕನ್ನು ನನ್ನಿಂದ ತೆಗೆದುಹಾಕಿರಿ, ನನಗೆ ಈ ಬೆಳಕನ್ನು ನೋಡಲಿಕ್ಕೆ ಸಾಧ್ಯವಾ. ಯಾಕಂದ್ರೆ ಆ ಬೆಂಕಿ, ಆ ಬೆಳಕು ಅಷ್ಟು ಶಕ್ತವಾಗಿ ನನ್ನ ಮುಂದೆ ಬಂತು. ಬಸ್ಸಿನಲ್ಲಿ ಕುಳಿತಿರುವಂತ ನಾನು, ಅಯ್ಯೋ ನನಗೆ ಆಗೋದಿಲ್ಲ, ನಾನು ನೋಡಲಿಕ್ಕೆ ಆಗೋದಿಲ್ಲ ಈಗ ಬೇಡ, ನಾನು ಇನ್ನೊಂದ್ಸರಿ ನೋಡ್ತೇನೆ ಎಂಬುದಾಗಿ ಹೇಳುವಾಗ, ಪ್ರಿಯರೇ, ಬಸ್ಸಿನಲ್ಲಿ ನಾನೊಬ್ಬನೇ ಬೊಬ್ಬೆ ಹಾಕ್ಲಿಕ್ಕೆ ಜೋರಾಗಿ ಶುರುವಾಗಿತ್ತು. ಮೆಲ್ಲ ಹೇಳಿದ್ದಲ್ಲ, ನಾನು ಜೋರಾಗಿ ಬಸ್ಸಿನಲ್ಲಿ ಬಹಿರಂಗವಾಗಿ ಬೊಬ್ಬೆ ಹಾಕಿಬಿಟ್ಟೆ. ತಕ್ಷಣ ಕಣ್ಣು ಬಿಡುವಾಗ ನಾನು ಇಳಿಯುವ ಪ್ರಯಾಣ ಸ್ಥಳ ಬಂದಿತ್ತು. ಆಗ ನನಗೆ ಅರಿವಾಯಿತು, ಕೇವಲ ಒಂದು ಬೆಳಕನ್ನೇ ನೋಡಲು ಅಸಾಧ್ಯವಾಗಿರುವ ನನಗೆ, ದೇವರನ್ನು ನೋಡಲು ಸಾಧ್ಯವೇ? ನಾನು ತುಂಬಾ ಚಿಂತೆ ಮಾಡಿದೆ. ಓಹ್, ಆ ದೇವರ ಪ್ರಸನ್ನತೆ, ಆ ದೇವರ ಬೆಳಕು ಅಷ್ಟು ಶಕ್ತಿಯುತವ, ಅವರ ಬೆಳಕೆ ಅಷ್ಟು ಶಕ್ತಿಯುತವಾಗಿದೆ ಎಂಬುದಾದರೆ ಇನ್ನು ಅವರನ್ನು ನೋಡಲು ಹೇಗೆ ಸಾಧ್ಯ? ಅದನ್ನು ವಿವರಿಸುತ್ತಾರೆ ಯೋಹಾನರು. ನಡುಮಧ್ಯಾಹ್ನದ ಬೆಳಕಿನಂತಿತ್ತು. ಸೂರ್ಯನ ಪ್ರಕಾಶದಿಂದಿತ್ತು. ಸೂರ್ಯನ ಏನ್ ಹೇಳ್ತದ ವಾಕ್ಯ? ಸೂರ್ಯನ ಪ್ರಕಾಶಿಸುತ್ತಿತ್ತು. ನಡುಮಧ್ಯಾಹ್ನದ ಸೂರ್ಯನಂತೆ ಪ್ರಕಾಶಿಸುತ್ತಾ ಇತ್ತು. ಸೂರ್ಯನ ನೋಡ್ಲಿಕ್ಕೆ ಸಾಧ್ಯನಾ? ಮಧ್ಯಾಹ್ನ ನಮಗೆ ಸೂರ್ಯನನ್ನು ನೋಡ್ಲಿಕ್ಕೆ ಸಾಧ್ಯನಾ? ಆ ಸೂರ್ಯನನ್ನು ನೋಡುವಾಗ ಹೇಗೆ ಕಾಣುತ್ತದೋ ಅದಕ್ಕಿಂತ ಎರಡು ಪಟ್ಟು ಅನುಭವ ಈ ನನ್ನ ಕಣ್ಣುಗಳಲ್ಲಿ ನಾನು ಕಂಡಿದ್ದೇನೆ. ಪ್ರಿಯರೇ, ಇದನ್ನು ನೋಡುವಾಗ ಯೋಹಾನರು ಏನಾಯ್ತು ಅವರಿಗೆ? ಅವರ ಪಾದಗಳ ಮುಂದೆ ಬಿದ್ದು ಹೋದರು. ಅವರನ್ನು ನಾನು ಕಂಡಾಗ ನಾನು ಸತ್ತವನಂತಾದೆ, ಅವರ ಪಾದಗಳ ಮುಂದೆ ಬಿದ್ದೆ. ಅವರು ತನ್ನ ಬಲಗೈಯನ್ನ ನನ್ನ ಮೇಲಿಟ್ಟು, ಭಯಪಡಬೇಡ, ನಾನೇ ಮೊದಲನೆಯವನು ಕಡೆಯವನು ಎಂಬುದಾಗಿ ಹೇಳಿದರು.
ಪ್ರಿಯರೇ, ನಾವು ಈ ವಾಕ್ಯವನ್ನು ಧ್ಯಾನಿಸ್ತಾ ಇದ್ದೇವೆ. ತುಂಬಾ ಆಳವಾಗಿ ನಾವು ಈ ಸಂದೇಶ ಪ್ರಕಟಣಾ ಗ್ರಂಥವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಈ ಪ್ರಕಾಶನದ ಈ ವಾಕ್ಯಗಳು ನಮ್ಮನ್ನ ಹಲವಾರು ರೀತಿಯಾದ ಅನುಭವಗಳಿಗೆ ತೆಗೆದುಕೊಂಡು ಹೋಗಬಹುದು. ನಿಮ್ಮ ಜೀವಿತದಲ್ಲೂ ಸಹ ಹಲವಾರು ಅನುಭವಗಳು ನಿಮಗೂ ಸಹ ಆಗಿರಬಹುದು, ಹೇಳಲಿಕ್ಕೆ ಆಗುವುದಿಲ್ಲ. ಪ್ರಿಯರೇ, ಇದೇ ಅನುಭವನ ನೋಡುವಾಗ ಇದಕ್ಕಿಂತ ಮುಂಚಿತವಾಗಿ ಒಂದು ವ್ಯಕ್ತಿ ಈ ಅನುಭವನ ಕಾಣ್ತಾರೆ ಬೈಬಲ್ನ ಶ್ರೀಪುಟದಲ್ಲಿ. ಯಾರು ಎಂದು ಹೇಳಲಿಕ್ಕೆ ನಿಮಗೆ ಸಾಧ್ಯವೋ? ನೆನಪಿದ್ರೆ ಹೇಳಬಹುದು. ಇದೇ ಅನುಭವವನ್ನು ಬೈಬಲ್ನ ಶ್ರೀಪುಟದಲ್ಲಿ ಒಂದು ವ್ಯಕ್ತಿ ಅನುಭವಿಸ್ತಾರೆ. ನಾನು ಹೇಳಿದ್ದೇನೆ ಇದಕ್ಕೆ ಮುಂಚಿತವಾಗಿ ಒಂದೆರಡು ಸಾರಿ ಹೇಳಿದ್ದೇನೆ, ನೆನಪಿದೆಯಾ? ಯಾರಿಗಾದರೆ ಹೇಳಲಿಕ್ಕೆ ಸಾಧ್ಯವಾ? ಯಾರು ಹೇಳ್ತೀರಿ? ನೆನಪಿದ್ರೆ ಹೇಳಿಲ್ಲ ಅಂದ್ರೆ ತೊಂದರೆ ಇಲ್ಲ. ಯಾವ ಪುಸ್ತಕದಲ್ಲಿ? ಮೋಶೆ, ಮೋಶೆ ಪುಸ್ತಕದಲ್ಲ. ಬೇರೆ ಯಾರು ಹೇಳ್ತೀರಿ? ಬೇರೆ ಯಾವ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ? ಇವತ್ತು ವಾಡಿಕೆಯಾಗಿ ಬರುವವರು ಕಾಣ್ತಾ ಇಲ್ಲ. ಯಾವ ಪುಸ್ತಕ ಹೇಳಿ, ಏನು ಟೆನ್ಷನ್ ಮಾಡಬೇಡಿ. ಗೊತ್ತಿದೆ ಗೊತ್ತಿದೆ ಇಲ್ಲಾಂದ್ರೆ ಇಲ್ಲ ಅಷ್ಟೇ. ಆದರೂ ಉತ್ತರ ಕೊಟ್ಟಾಗ ಸಂತೋಷ ಆಗ್ತದೆ. ಒಂದು ಎಲ್ಲಾದರೂ ಒಂದು ಸಂಕೇತ ನಮಗೆ ಇರ್ತದಲ್ವಾ? ಓಕೆ, ತೊಂದರೆ ಇಲ್ಲ. ದಾನಿಯೇಲನ ಪುಸ್ತಕದಲ್ಲಿ, ಪ್ರವಾದಿ ದಾನಿಯೇಲನ ಪುಸ್ತಕದಲ್ಲಿ, ದಾನಿಯೇಲನ ಪುಸ್ತಕ 10ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಿಂದ ನಾವು ನೋಡಬಹುದು. ಬುಕ್ ಆಫ್ ದಾನಿಯೇಲ್ chapter 10 verses 5. ವಾಕ್ಯ ಏನೇಳುತ್ತದೆ ಎಂಬುದಾದರೆ, ಕಣ್ಣೆತ್ತಿ ನೋಡಲು ನಾರು ಬಟ್ಟೆಯನ್ನು ಒದ್ದುಕೊಂಡಿದ್ದ ಉಫಾಜಿನ ಬಂಗಾರದ ಪಟ್ಟಿಯನ್ನು ಸೊಂಟಕ್ಕೆ ಬಿಗಿದುಕೊಂಡಿದ್ದ ಒಬ್ಬ ವ್ಯಕ್ತಿ ನನಗೆ ಕಾಣಿಸಿದ. ಅವನ ಶರೀರ ಸುವರ್ಣ ರತ್ನದ ಹಾಗೆ ಕಂಗೊಳಿಸಿತು, ಅವನ ಮುಖ ಮಿಂಚಿನಂತೆ ಹೊಳೆಯಿತು, ಅವನ ಕಣ್ಣುಗಳು ಉರಿಯುವ ಪಂಜಗಳೋಪಾದಿಯಲ್ಲಿ ತಳತಳಿಸಿದವು, ಅವನ ಕೈಕಾಲುಗಳು ಬೆಳಗಿದ ಕಂಚಿನ ಹಾಗೆ ತಳತಳಿಸಿದವು, ಅವನ ಮಾತಿನ ಶಬ್ದ ಜನಸಂದಣಿಯ ಕೋಲಾಹಲವಾದಂತಿತ್ತು. ಈ ದರ್ಶನವನ್ನು ಕಂಡವನು ದಾನಿಯೇಲನಾದ ನಾನೊಬ್ಬನೇ, ನನ್ನೊಂದಿಗೆ ಇದ್ದವರು ಅದನ್ನು ಕಾಣಲಿಲ್ಲ. ಅವರು ಭಯಭ್ರಾಂತರಾಗಿ ಓಡಿ ಹೋಗಿ ಅವಿತುಕೊಂಡರು. ನಾನು ಒಂಟಿಯಾಗಿ ಉಳಿದು ಆ ಅದ್ಭುತವನ್ನು ಕಂಡೆ. ನನ್ನ ಶಕ್ತಿಯೆಲ್ಲ ಕುಗ್ಗಿ ಹೋಯಿತು, ನನ್ನ ಗಾಂಭೀರ್ಯ ಅಳಿಯಿತು, ನಾನು ನಿತ್ರಾಣನಾದೆ. ಆದರೂ ಅವನು ಮಾತನಾಡುವ ಶಬ್ದ ನನಗೆ ಕೇಳಿಸಿತು. ಅದು ನನ್ನ ಕಿವಿಗೆ ಬಿದ್ದಾಗ ನಾನು ಮೈಮರೆತು ಅಧೋಮುಖವಾಗಿ ಅಡ್ಡಬಿದ್ದೆ. ಆಗ ಯಾರದೋ ಕೈ ನನ್ನನ್ನು ಮುಟ್ಟಿದಂತಾಯಿತು. ನಾನು ಗಡಗಡನೆ ನಡುಗುತ್ತಾ ಅಂಗೈಗಳನ್ನು ಮೊಣಕಾಲುಗಳನ್ನು ಉರಿ ನಿಲ್ಲುವಂತೆ ಮಾಡಿತು. ಆಗ ಅವನು ನನಗೆ, ಅತಿ ಪ್ರಿಯ ದಾನಿಯೇಲನೇ, ನಾನು ನುಡಿಯುವ ಮಾತುಗಳನ್ನು ಗ್ರಹಿಸು, ಎದ್ದು ನಿಂತುಕೋ, ನಾನು ನಿನ್ನ ಬಳಿಗೆ ಕಳುಹಿಸಲ್ಪಟ್ಟವನು ಎಂದನು. ದಾನಿಯೇಲನಿಗೆ, ಭಯಪಡಬೇಡ, ಏಕೆಂದರೆ ನೀನು ನಿನ್ನ ದೇವರ ಮುಂದೆ ವಿನಮ್ರಪೂರ್ವಕವಾಗಿ
ದೈವ ಸಂಕಲ್ಪವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ ಮೊದಲನೆಯ ದಿನದಲ್ಲೇ ನಿನ್ನ ಪ್ರಾರ್ಥನೆ ದೇವರಿಗೆ ಮುಟ್ಟಿತು. ಆ ಪ್ರಾರ್ಥನೆಯ ನಿಮಿತ್ತವೇ ನಾನು ಬಂದಿದ್ದೇನೆ. ಹಾಲೆಲೂಯ. ಪ್ರೀಸಲು ಈ ಒಂದು ಮಾತು ಎಷ್ಟು ಜನರು ಸರಿಯಾಗಿ ಕೇಳ್ಕೊಂಡ್ರಿ, ಎಷ್ಟು ಜನ ಅರ್ಥ ಮಾಡ್ಕೊಂಡ್ರಿ ನನಗೆ ಗೊತ್ತಿಲ್ಲ. ಎಷ್ಟು ಜನ ಅರ್ಥ ಮಾಡ್ಕೊಳ್ತಾರೆ ಗೊತ್ತಿಲ್ಲ. ಈ ಪ್ರಕಟಣಾ ಗ್ರಂಥ ಯವಾನರಿಗೆ ಪ್ರಕಟವಾಗುವುದಕ್ಕೆ ಮುಂಚಿತವಾಗಿಯೇ ದೇವರು ದಾನಿಯೇಲನಿಗೆ ಈ ದರ್ಶನವನ್ನು ಕೊಟ್ಟಿದ್ದರು. ಪ್ರಿಯರೇ, ಈ ಪ್ರತಿಯೊಂದು ದರ್ಶನಗಳು ದೇವರ ಆತ್ಮವಶವಾಗುವಾಗ ಮಾತ್ರವೇ. ಪ್ರಿಯರೇ, ಎಷ್ಟೋ ಜನ ಹೇಳ್ತಾರೆ, ನನಗೆ ಅದು ಕಾಣ್ತಾ ಇದೆ, ನಿನ್ನ ಮನೆಯಲ್ಲಿ ಊತ ಹಾಕಿರೋದು ಕಾಣ್ತಾ ಇದೆ, ಕುಡಿಕೆ ಕಾಣ್ತಾ ಇದೆ, ಎಲುಬು ಕಾಣ್ತಾ ಇದೆ, ತಾಯ್ತಿ ಕಾಣ್ತಾ ಇದೆ, ಇದು ಕಾಣ್ತಾ. ಇದೆಲ್ಲ ಡೋಂಗಿವಾಲಗಳು, ಇದೆಲ್ಲ ಇಲ್ಲ. ದೇವರು ಇದನ್ನೆಲ್ಲ ತೋರಿಸೋದು ಬೇಕಿಲ್ಲ. ದೇವರಿಗೆ ತಾನು ಯಾರು ಅನ್ನೋದು ಮಾತ್ರ ತೋರಿಸೋದು ದೇವರು. ತನ್ನ ಮಹಿಮೆಯನ್ನು ಮಾತ್ರ ದೇವರು ತೋರಿಸ್ಲಿಕ್ಕೆ ಇಷ್ಟಪಡ್ತಾರೆ. ತನ್ನ ಮಹತ್ವವನ್ನು ದೇವರು ತೋರಿಸ್ಲಿಕ್ಕೆ ಇಷ್ಟಪಡ್ತಾರೆ. ಕುಡಿಕೆ, ಮಡಿಕೆ, ತೆಂಗಿನಕಾಯಿ, ಮೂಳೆ, ಈ ಅದನ್ನೆಲ್ಲ ದೇವರು ತೋರಿಸ್ಲಿಕ್ಕೆ ಇಷ್ಟಪಡೋದಿಲ್ಲ. ಇದೆಲ್ಲ ಮನುಷ್ಯ ಸ್ವಭಾವದ ಚಿಂತನೆಗಳು, ಇದೆಲ್ಲ ಬೇಡವಾದ ಚಿಂತನೆಗಳು. ಕೆಲವು ಸಾರಿ ಒಂದು ಪಕ್ಷ ಇಂಥ ಒಂದು ಸಂಕೇತ ಇದೆ ಎಂಬುದಾದರೆ ಆ ಸಂಕೇತದ ಹಿಂದೆ ಒಂದು ದೊಡ್ಡ ಒಂದು ಕಾರಣವಿರುತ್ತದೆ. ಆದರೆ ಇಂಥ ಒಂದು ಸಂದೇಶಗಳು ನಮ್ಮ ವಿಶ್ವಾಸವನ್ನು ಬಲಪಡಿಸುವುದಕ್ಕಾಗಿ ಅಲ್ಲ. ದೇವರು ಕಳ್ಳನಂತೆ ಬಂದು ನಮ್ಮ ತಪ್ಪುಗಳನ್ನು ಕಂಡುಹಿಡಿಯುವವರಲ್ಲ. ತನ್ನ ಆ ಪವಿತ್ರಾತ್ಮರ ದೇವರ ವಶವಾದಂತಹ ಆ ಆತ್ಮರ ಜ್ಞಾನವನ್ನು ಕೇವಲ ಒಂದು ಕುಡಿಕೆಗಾಗಿ, ಒಂದು ಮೆಣಸಿನಕಾಯಿಗಾಗಿ, ಒಂದು ತೆಂಗಿನಕಾಯಿಗಾಗಿ, ಒಂದು ಮಾಟಕ್ಕಾಗಿ, ಒಂದು ಮಂತ್ರಕ್ಕಾಗಿ, ನಿನಗೇನು ಮಾಡಿಸಿದ್ದಾರೆ ಎಂಬುದಕ್ಕಾಗಿ ಉಪಯೋಗಿಸುವಂಥದ್ದಲ್ಲ ದೇವರ ಜ್ಞಾನ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ನಾವು ದೇವರ ಜ್ಞಾನವನ್ನು ದುರುಪಯೋಗವಾಗಿ ಮಾತನಾಡ್ತೇವೆ. ಎಷ್ಟೋ ಜನ ದುರುಪಯೋಗವಾಗಿ ಮಾತನಾಡೋದನ್ನು ನಾವು ನೋಡ್ತೇವೆ. ನನಗೆ ಆ ದೋಷ ಆಗಿದೆ, ಈ ದೋಷ ಆಗಿದೆ, ಸರ್ಪದೋಷ ಆಗಿದೆ, ಇದಕ್ಕಾಗಿ ಆಗಿದೆ, ದೇವರು ನನಗೆ ತಿಳಿಸ್ತಾ ಇದ್ದಾರೆ. ದೊಡ್ಡ ಕಳ್ಳಪ್ರವಾದಿಗಳು ಇವರಿಂದನೇ ಜನ ಇವತ್ತು ಹೆಚ್ಚು ಓಡೋದು. ಇವತ್ತು ನೋಡಿ, ಎಲ್ಲಿ ಅದ್ಭುತಗಳ ಬಗ್ಗೆ ಮಾತನಾಡ್ತಾರೋ, ಎಲ್ಲಿ ಒಂದು 10 ಜನ ಟೆಸ್ಟಿಮನಿ ಕೊಡ್ತಾರೆ, ಒಂದು 10 ಜನ ಸಾಕ್ಷಿ ಕೊಟ್ಟರೆ ಅಲ್ಲಿ 100 ಜನ ಸೇರ್ತಾರೆ. 100 ಜನ ಸೇರಿ 100 ದಿನದಲ್ಲಿ 100 ಜನ ಸಾಕ್ಷಿ ಕೊಟ್ಟುಬಿಡ್ತಾರೆ. ಈ ಸಾಕ್ಷಿ ಕೊಡುವಿಕೆಯ ಬಗ್ಗೆಯೂ ಸಹ ಕೆಲವು ಸಾರಿ ದೈವ ಆತ್ಮ ಪ್ರೇರಣೆಯಿಂದ ತುಂಬುವುದಿಲ್ಲ. ಕೆಲವು ಸಂಗತಿಗಳ ಸಂಪೂರ್ಣತೆಯ ಅರ್ಥವನ್ನು ಗ್ರಹಿಸಿಕೊಳ್ಳದೆಯೂ ಸಹ ಸಾಕ್ಷಿ ಕೊಡುವುದನ್ನು ನಾವು ನೋಡ್ತೇವೆ. ಪ್ರಿಯರೇ, ನಾವು ದೇವರ ಆತ್ಮವಶ ಅಂದರೆ ದಟ್ಸ್ ವಿಷನ್. ಈ ವಿಷನ್ ಎಂಬುವಂಥದ್ದು ತುಂಬ ಶಕ್ತಿಕರವಾದದ್ದು. ವಿಷನ್ ಇದೆ. ಒಂದು ಕಾಲದಲ್ಲಿ ನನಗೆ ತುಂಬ ವಿಷನ್ಗಳಿತ್ತು. ಈ ವಿಷನ್ ನನಗೆ ಸಿಕ್ಕುವ ಕಾರಣ ನಾನು ಪ್ರಾರ್ಥನೆ ಮಾಡ್ತಾ ಇರಲಿಲ್ಲ. ಈಗೇನಾಗ್ತದೋ, ಈಗ ಏನು ಸಿಗ್ತದೋ, ಈಗ ಅವ್ರ ಬಗ್ಗೆ ಪ್ರಾರ್ಥಿಸ್ಬೇಕಾದ್ರೆ ಏನು ಬರ್ತದೋ ನನ್ನ ಮನಸ್ಸಿಗೆ, ಒಬ್ಬರ ತಲೆ ಮೇಲೆ ಕೈಟ್ಟು ಪ್ರಾರ್ಥನೆ ಮಾಡೋಕೆ, ಬರೀ ಅವ್ರ ಬಗ್ಗೆ ಏನು ಸಿಗ್ತದೆ, ಏನು ಬರ್ತದೆ, ಇದನ್ನು ಮಾತ್ರ ಯೋಚನೆ ಮಾಡ್ತಾ ಇದೆ. ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಸ್ತುತಿ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅಂದರೆ ಸೈತಾನ ಆ ವಿಷನನ್ನು ತೋರಿಸಿ ನಮ್ಮ ವಿಶ್ವಾಸಭರಿತ ಜೀವನಕ್ಕೆ ಒಂದು ಒಡಕನ್ನು ತರ್ತಾ ಇತ್ತು. ನಾನು ಕೊನೆಗೆ ಬಿಟ್ಟುಬಿಟ್ಟೆ ಆ ವಿಷನ್ ತೆಗೆಯೋದನ್ನ. ಅದರಲ್ಲಿ ಹೋದರೆ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ. ಅದು ತುಂಬ ಡೇಂಜರಸ್. ಹೀಗೆ ಆ ದೇವರಾತ್ಮ ವಶವಾಗುವಾಗ ಅಥವಾ ವಿಷನಲ್ಲಿ ಹೋಗುವಾಗ ಕೆಲವು ಸಂಗತಿಗಳು ಖಂಡಿತವಾಗಿ ಹೊರಗೆ ಬರ್ತದೆ. ಅದು ಪವಿತ್ರಾತ್ಮಭರಿತ ವ್ಯಕ್ತಿಗಳನ್ನು ನಾವು ಕಂಡುಕೊಳ್ಳಬೇಕು. ನಿನ್ನ ಜೋಬಲ್ಲಿ ಬೀಡಿ ಇದೆ, ಕುಡಿಯೋ ನೋಡ್ಬಿಡಿ, ನಿನ್ನ ಜೋಬಲ್ಲಿ ಬೀಡಿ ಇದೆ, ನಿನ್ನ ಜೋಬಲ್ಲಿ ವಿಸ್ಕಿ ಇದೆ. ಇವತ್ತು ಒಂದು ಸಹೋದರಿ ನನಗೆ ಒಂದು ಮೆಸೇಜ್ ಅನ್ನು ಹಾಕಿದ್ರು, ಬ್ರದರ್ ಧ್ಯಾನ ಮಂದಿರದಲ್ಲಿ ಎಲ್ಲ ನಿನ್ನ ಜೋಬಲ್ಲಿ ಬೀಡಿ ಇದೆ, ಕುಡಿತಾ ಇದೆ, ಅದಿದೆ ಇದಿದೆ ಅಂತೆಲ್ಲ ಹೇಳ್ತಾರಲ್ಲ, ಹೇಗೆ ಹೇಳ್ತಾರೆ ಬ್ರದರ್? ಕುಡಿಯುವನನ್ನು ನೋಡಿದ್ರೆ ಗೊತ್ತಾಗ್ತದೆ ನೀನು ಕುಡಿತೀಯ ಅಂತೇಳಿ. ಬಹಿರಂಗವಾಗಿ ಇಲ್ಲಿ ಯಾರೋ ಜೋಬಿನಲ್ಲಿ ಬೀಡಿಯನ್ನು ಇಟ್ಟುಕೊಂಡಿದ್ದಾರೆ, ಯಾರೋ ಜೋಬಿನಲ್ಲಿ ಹೊಟ್ಟೆಯಲ್ಲಿ ಕುಡಿಯುವ ಡ್ರಿಂಕ್ ಅನ್ನು ಆಲ್ಕೋಹಾಲ್ ಶರಾಬನ್ನು ಇಟ್ಟುಕೊಂಡಿದ್ದಾರೆ, ಯಾರೋ ತೋಳಲ್ಲಿ ಇಲ್ಲಿ ತೋಳಿನಲ್ಲಿ ಕೈಗಳಲ್ಲಿ ತಾಯ್ತಿಗಳನ್ನ ಕಟ್ಟಿಕೊಂಡಿದ್ದಾರೆ.
ಯಾರೋ ಯಾರೋ ಇಲ್ಲಿ ಯಾರೋ 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 ಇದನ್ನು ಹೇಳೋದು. ಮತ್ತೆ ಹೇಳುವಾಗಲಷ್ಟೇ, ನಿನ್ನ ಕೈಯಲ್ಲಿ ಏನಾದರೂ ತೈತಿ ಕಟ್ಕೊಂಡಿದ್ಯಾ? ಅಲ್ಲಿ ಪ್ರಶ್ನೆನೇ ಕೇಳೋದವರು ಉತ್ತರ ಹೇಳೋದಿಲ್ಲ. ನಿನ್ನ ಸೊಂಟದಲ್ಲಿ ಏನಾದರೂ ಕಟ್ಕೊಂಡಿದ್ಯಾ? ನಿನ್ನ ನೋಡಿದ್ರೆ ನಿನ್ನ ಕೈಲಿ ಏನಾದ್ರು ಕಟ್ಕೊಂಡಿದ್ಯಾ ನೀನು? ಕಡಿಮೆ ಬಿಚ್ಚು. ಅವಾಗ ಅವರು, ಆ ನನ್ನ ಕೈಲಿರೋದು ಹೀಗೆ ಹೇಗೆ ಗೊತ್ತಾಗಿ ಹೋಯ್ತು? ಅಲ್ಲಿ ಹೇಳಿದವರು ನಿನ್ನ ಕೈಯಲ್ಲಿ ಏನಾದರೂ ಕಟ್ಕೊಂಡಿದ್ಯಾ ಪ್ರಶ್ನೆ ಕೇಳಿದರು. ಕಟ್ಕೊಂಡಿದ್ರೆ ನಿಜ, ಆದರೆ ಎಣಿಸುವಂಥ ವ್ಯಕ್ತಿ, ಅಚ್ಚೂ ನನ್ನ ಕೈಲಿರೋದು ಇವ್ರಿಗೆ ಹೇಗೆ ಗೊತ್ತಾಗಿ ಹೋಯ್ತು? ಇದುವೇ ದಡ್ಡತನ. ನಿನ್ನ ಮನೆಯಲ್ಲಿ ಏನಾದರೂ ಮಾಡಿ ಇಟ್ಟಿದೀಯಾ? ಅಯ್ಯೋ ನನ್ನ ಮನೆಯಲ್ಲಿ ಮಾಡಿದ್ದು ಇವ್ರಿಗೆ ಗೊತ್ತಾಗೋಯ್ತು. ಮಾಡಿಟ್ಟು ಎಲ್ಲ ಪ್ರಶ್ನೆಯನ್ನು ನಾವು ಸ್ವಂತವಾಗಿಸ್ಕೊಳ್ತೀವಿ. ಅವ್ರಿಗೆಲ್ಲ ಗೊತ್ತಾಗ್ಬಿಡ್ತಪ್ಪ, ದಡ್ಡಾಗ್ತೇವೆ. ದೇವರ ಆತ್ಮ, ಸೊ ಗಾಡ್ಸ್ ವಿಷನ್ ಇಸ್ ನಾಟ್ ದ ವರ್ಲ್ಡ್ಲಿ. ಮಾಟಗವನ್ನು ಮಾಡಿದ್ದಾನೆ, ತೆಂಗಿನಕಾಯಿನ ಇಟ್ಟಿದ್ದಾನೆ, ಕುಡಿಕೆನ ಇಟ್ಟಿದ್ದಾನೆ, ಮೂಳೆನ ಇಟ್ಟಿದ್ದಾನೆ, ಅದನ್ನ ಇಟ್ಟಿದ್ದಾನೆ, ನಿನಗೆ ಸರ್ಪದೋಷ ಆಗಿದೆ, ನಿನ್ನ ದೆವ್ವ ಬಂದಿದೆ, ಇದೆಲ್ಲ ದೇವರ ವಿಷನ್. ದಿಸ್ ಇಸ್ ನಾಟ್ ಗಾಡ್ಸ್ ವಿಷನ್. ಸರಿಯಾಗಿ ಅರ್ಥ ಮಾಡಿ, ಸರಿಯಾಗಿ ಯೋಚನೆ ಮಾಡಿ. ದೇವರು ಯಾವತ್ತೂ ತನ್ನ ಪ್ರಕಟ ನೋಡಿ, ಇಲ್ಲಿ ಸ್ನಾನಿಕ ಯೋವಾನರಿಗೆ ಪ್ರಕಟಿಸ್ತಾ ಇದ್ದಾರೆ, ಇಲ್ಲಿ ದಾನಿಯರಿಗೆ ಪ್ರಕಟಿಸ್ತಾ ಇದ್ದಾರೆ, ಅದೇ ಈ ದಾನಿಯರಿಗೆ ಗಾಬ್ರಿಯಲ್ ದೂತನ ಬಗ್ಗೆ ಪ್ರಕಟಿಸ್ತಾರೆ, ರಫಾಯಲ್ ದೂತನ ಬಗ್ಗೆ ಪ್ರಕಟಿಸ್ತಾರೆ, ಅದೇ ನಾವು ನೋಡ್ತೇವೆ. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ. ನಾವು ಯಾರನ್ನ ನೋಡಬೇಕಾದ್ರೆ, ಗಾಬ್ರಿಯಲ್ ದೂತ ಅಲ್ಲಿ ನಾನು ನೋಡುತ್ತೇವೆ, ಮಿಕಾಯಿಲ್ ದೂತನನ್ನು ಕಳುಹಿಸೋದನ್ನ ನೋಡುತ್ತೇವೆ. ಮಿಕಾಯಿಲ್ ದೇವದೂತನ ಕಳಿಸ್ತಾರೆ. ಹೌದು ಪ್ರಿಯರೇ, ಕೆಲವು ಸಂದೇಶಗಳನ್ನು ನೋಡಿ, ದೇವರು ಎಲ್ಲಿಯೂ ಅಸಂಘಟಿತವಾದದ್ದನ್ನ, ಯಾವುದೇ ದುರಾತ್ಮ ವಶವಾದಗಳನ್ನ ದೇವರು ಎಲ್ಲಿಯೂ ಪ್ರಕಟಿಸಲಿಲ್ಲ. ಹೌದು ಪ್ರಿಯರೇ, ದೇವರ ಆತ್ಮವಶವಾದಾಗ ದೇವರ ವಿಷನ್ ಅಂದ್ರೆ ದೇವರು ತನ್ನ ಚಿತ್ತವನ್ನು ಮಾತ್ರ ಪ್ರಕಟಿಸ್ತಾರೆ, ದೇವರ ಮಹತ್ವವನ್ನು ಮಾತ್ರ ಪ್ರಕಟಿಸ್ತಾರೆ, ಬೇರೆ ಯಾವುದನ್ನು ಸಹ ಪ್ರಕಟಿಸುವುದಿಲ್ಲ ದೇವರು. ತೋಬಿಯಾಸನ ಪುಸ್ತಕದಲ್ಲಿ ತೋಬಿತನನ್ನು ನೋಡುತ್ತೇವೆ. ಅಲ್ಲಿ ತೋಬಿತನನ್ನ ಅಲ್ಲಿ ಸಂರಕ್ಷಿಸಲಿಕ್ಕಾಗಿ, ದೆವ್ವ ಹಿಡಿದಂತಹ ಆ ಮಗಳಿಗೆ ಬಿಡುಗಡೆಯನ್ನು ಕೊಡುವುದಕ್ಕಾಗಿ ಬೇರೆ ಹಲವಾರು ಸಂಗತಿಗಳನ್ನು ನೋಡಿ ಬರ್ತವೆ. ಎಲ್ಲಿಯೇ ನೋಡಿ ದೇವರು ದುರಾತ್ಮದ ಬಗ್ಗೆ ಮಾತನಾಡುವುದಿಲ್ಲ, ಯಾವ ಮಾಟಮಂತ್ರದ ಬಗ್ಗೆ ಮಾತನಾಡುವುದಿಲ್ಲ. ಮಾಟಮಂತ್ರಕ್ಕೆ ಶಕ್ತಿ ಉಂಟು, ಅದನ್ನು ನಿಮ್ಮ ಮುಂದೆ ಹೇಳಿಬಿಡ್ತಾನೆ. ಯಶಾಯ ನಿಮಗೆ ಗೊತ್ತಲ್ಲ, ಯಶಾಯನ ಆತ್ಮವನ್ನೇ ಒಂದು ಹೆಂಗಸು ಸತ್ವದ ಯಶಾಯನ ಆತ್ಮನ ಕರೀತಾಳೆ. ನೋಡಿ ಹೇಗಿದೆ, ಸತ್ವದ ಯಶಾಯ ಎಲಿಯನ ಆತ್ಮವನ್ನು ಕರೀತಾಳೆ, ಬರ್ತಾರೆ, ಬಂದು ಹೇಳ್ತಾರೆ ನೀನು ನನ್ನ ಯಾಕೆ ಡಿಸ್ಟರ್ಬ್ ಮಾಡಿದೆ. ಸೊ ಎಲ್ಲಿದ್ರು ಯಶಾಯ, ಬೈಬಲ್ ಗ್ರಂಥ ಹೇಳ್ತದೆ, ಆ ಕಾಲದಲ್ಲಿ, ಈ ಕಾಲದಲ್ಲಿ ಅಲ್ಲ, ಈ ಆ ಕಾಲದಲ್ಲಿ ನಡೆದ ಈ ಘಟನೆ ಇಟ್ಕೊಂಡು ಕೆಲವರು ಗಿಮಿಕ್ ಮಾಡ್ತಾ ಇದ್ದಾರೆ. ಇವತ್ತು ಎಷ್ಟೋ ಜನ ಗಿಮಿಕ್ ಮಾಡ್ತಾ ಇದ್ದಾರೆ, ಆತ್ಮನ ಕರಿತೇನೆ, ಸತ್ವದ ಆತ್ಮನ ಕರಿತೇನೆ ಅಂದ್ಬಿಟ್ಟು ಡ್ರಾಮಾ ಮಾಡ್ತಾ ಇದ್ದಾರೆ. ಯಾರತ್ರ? ಏನು ಅರಿದಿರೋ ಅಂತ ಮುಗ್ಧರ ಹತ್ರ. ನಮ್ಮ ಹತ್ರ ಬಂದು ಡ್ರಾಮಾ ಮಾಡಬೇಕು, ಆಗ ನಾವು ಅವರಿಗೆ ತೋರಿಸ್ಕೊಡ್ತೇವೆ. ಅವರು ದೇವರ ಸತ್ವದಂತ ಆತ್ಮನ ಬರೆಸ್ತಾರೋ ಅಥವಾ ನಾವು ಅವರಲ್ಲಿರುವಂತ ಆತ್ಮನ ಹೊರಗೆ ತೆಗೆದಾಕ್ತೀವಿ ಎಂಬುದಾಗಿ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ದೇವರ ಆತ್ಮವಶ ವಿಷನ್ ಅಂದ್ರೆ ಅದು ಸೈತಾನನ ಕುರಿತಾದಂತ ವಿಷನ್ ಇಲ್ಲ. ದಾನಿಯೇಲನ್ನು ಕಂಡ ದರ್ಶನ, ಯೋವಾನನ್ನು ಕರೆದಂತಹ ದರ್ಶನ. ನೋಡಿ ಈ ದರ್ಶನಗಳಲ್ಲಿ ದೇವರ ಆತ್ಮವಶವಾದಾಗ ಏನೆಲ್ಲ ಪ್ರಕಟವಾಗ್ತದೆ, ಏನೆಲ್ಲ ಪ್ರಕಟಿಸಲ್ಪಡುತ್ತದೆ. ಅದರಿಂದ ನಾವು ಎಲ್ಲರನ್ನ ನಂಬಿಬಿಡೋದಿಲ್ಲ, ವಿಷನ್ ಸಿಗ್ತದೆ. ಇವತ್ತು ನೋಡಿ, ಯಾರೇ ನನಗೂ ನಾನು ನೋಡ್ತೇನೆ, ಎಷ್ಟು ಸಾವಿರ ಜನರನ್ನ ನೋಡಿದ್ದೇನೆ. ಫೋನ್ ಮಾಡಿ ಆದ್ಮೇಲೆ ಹೇಳ್ತಾರೆ, ಬ್ರದರ್ ನನಗೇನಾದ್ರು ವಿಷನ್ ಇದ್ರೆ ಹೇಳಿ, ಬ್ರದರ್ ಬ್ರದರ್ ನನ್ನ ಬಗ್ಗೆ ಪ್ರಾರ್ಥನೆ ಮಾಡಿ, ನನ್ನ ಬಗ್ಗೆ ಹೇಳಿ ಬ್ರದರ್. ಎಲ್ಲರೂ ಇವತ್ತು ಪ್ರಾರ್ಥನೆಯನ್ನ ಬುಡ್ಬುಡಿಕೆಯವನಾಗಿ ನೋಡುತ್ತಾರೆ. ಭಟ್ರ ಹತ್ರ ಹೋಗಿ ಬುಡ್ಬುಡಿಕೆಯವನ್ ಬರ್ತಾರೆ, ಹಂಗೆ ನೋಡ್ತಾರೆ.
ಅವ್ರು ನಮಗೆ ಪ್ರಾರ್ಥನೆ ಮಾಡಿದ ತಕ್ಷಣ ಅವ್ರಿಗೆ ಪ್ರಾರ್ಥನೆ ನಾವು ಹೇಳಿಬಿಡ್ಬೇಕಲ್ಲ. ಅವಾಗ ಓ ವೆರಿ ಪವರ್ಫುಲ್ ಬ್ರದರ್, ಸುಳ್ಳು ಹೇಳೋರು ಇರ್ತಾರೆ, ಹೋಗಿ ಅಲ್ಲಿ ಹೇಳಿಸ್ಕೊಳ್ಳಿ. ಡ್ರಾಮಾ ಮಾಡಿ ದುಡ್ಡು ಕಿತ್ಕೊಳ್ಳೋರು ಇರ್ತಾರೆ, ಹೇಳಿಸ್ಕೊಳ್ಳಿ. ದೇವರ ವಾಕ್ಯ ಪ್ರಾರ್ಥನೆ ಎಂಬುದು ಬುಡ್ಬುಡಿಕೆ ಅಲ್ಲ. ಬ್ರದರ್ ನನ್ನ ಬಗ್ಗೆ ಏನು ಬ್ರದರ್, ಏನಾದರೂ ವಿಷಯ ಗೊತ್ತಾಯ್ತಾ ಬ್ರದರ್? ಬ್ರದರ್ ನಾಳೆ ಫೋನ್ ಮಾಡಲೇ ಬ್ರದರ್? ಸಾಯೋ ತನಕ ಮಾಡಬೇಡ. ಪ್ರೇರೇ ದೇವರ ಆತ್ಮವಶರಾಗಬೇಕು ನಾವೆಲ್ಲ, ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ದೇವರು ತಮ್ಮ ಚಿತ್ತವನ್ನು ಪ್ರಕಟಿಸಿ, ಅದೇ ಪ್ರವಾದನೆಗಳು, ಯಶಾಯನ ಪ್ರವಾದನೆಗಳು, ದೇವರ ಆತ್ಮವಶವಾದರು ಯಶಾಯ. ಯೇಸುಸ್ವಾಮಿಯನ್ನೇ ಕುರಿತೆ 5000 ವರ್ಷಗಳ ಹಿಂದೆಯೇ ಯೇಸುಸ್ವಾಮಿಯನ್ನ ಕುರಿತು, ಮಾತೆ ಮರಿಯರನ್ನ ಕುರಿತು, ಇಸ್ಕಾರಿತ ಯೂದನನ್ನ ಕುರಿತು, ಮರಣವನ್ನ ಕುರಿತು, ಹೇಗೆ ಸಾಯುತ್ತಾರೆ, ಹೇಗೆ ಒಡೆಯುತ್ತಾರೆ, ಬೆತ್ತಲೆ ಆಗುತ್ತಾರೆ, ಪುನರುತ್ಥಾನರಾಗುತ್ತಾರೆ, ಎಲ್ಲವನ್ನು ಪ್ರಕಟಿಸಿದರು ಯಶಾಯ ಪ್ರವಾದಿ. ದೇವರ ಆತ್ಮವಶವಾಗಿ ಎಲ್ಲಾದರೂ ಬೈಬಲಲ್ಲಿ ಅವನಿಗೆ ದೆವ್ವ ಇಟ್ಕೊಳ್ತದೆ, ಅವನಿಗೆ ಮಾಟ ಮಂತ್ರ ಮಾಡಿದ್ದಾರೆ ಎಂಬುದಾಗಿ ವಿಷನ್ ಬಂದಿದೆ ಅಂತ ಏನಾದರೂ ಯಾರಿಗಾದ್ರೂ ಇದೆಯಾ? ಯೋಚನೆ ಮಾಡಿ ನೋಡಿ. ದೇವರ ಆತ್ಮ ವಶ ಅಂದರೆ ಪ್ರಿಯರೇ ಅನುಭವ, ದೈವ ಚಿತ್ತವನ್ನು ಪ್ರಕಟಿಸುವಂಥದ್ದು. ದಟ್ ಇಸ್ ನಾಟ್ ಮ್ಯಾನ್ ಮೈಂಡ್, ಮ್ಯಾನ್ ಮೈಂಡ್ ಅದು ದೇವರ ಆತ್ಮದಿಂದ ತುಂಬಿದಂಥದ್ದು, ಅದು ಪ್ರವಾದನಕರವಾದಂಥದ್ದು. ಹಲವಾರು ವರ್ಷಗಳ ಕಾಲ ಮುಂಚಿನವಾಗಿ ನಡೆಯುವುದನ್ನು ಮುಂಚಿತವಾಗಿ ತಿಳಿಸತಕ್ಕಂಥದ್ದು, ಯೇಸುವಿನ ಜನನವನ್ನು ಪ್ರಕಟಿಸಿದಂತೆ. ನೋಡಿ, ಯೇಸು ಸ್ವಾಮಿಯನ್ನು ಕೊಲ್ಲುವಂಥ ವ್ಯಕ್ತಿಯನ್ನು ಕುರಿತು ಸಹ ವಿಷನ್ ಯಶಾಯನಿಗೆ ಇದೆ. ದೇವರ ಆತ್ಮವಶ ಪ್ರೇರೇ ನಾವು ತುಂಬ ಆಳವಾಗಿ ನಾವು ಧ್ಯಾನಿಸಬೇಕು ಎಂದು ಈ ಭಾಗ 2ನ್ನು ನಾವು ಧ್ಯಾನಿಸಿದ್ದೇವೆ. ನಾನು ಧ್ಯಾನಿಸುವ ಭಾಗ 3 ದಯವಿಟ್ಟು ಮಿಸ್ ಮಾಡಬೇಡಿ. ಸಂದೇಶದಲ್ಲಿ ಭಾಗಿಯಾಗಿ ಶೇರ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಸಾರಿಯೋ ಪಾಂಡವಪುರ. ಪ್ಲೀಸ್ ಲಾರ್ಡ್, ಮೇ ಗಾಡ್ ಬ್ಲೆಸ್ ಯು.